ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಹಲೋ ನಮಸ್ತೆ. ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ದಿನದ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಚಾರ, ಮೊನ್ನೆ ತಾನೇ ಪಂಚಾಯತ್ನ ಎಲೆಕ್ಷನ್ ಮುಕ್ತಾಯ ಆಯಿತು. ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕೂಡ ಮುಗಿದಿದೆ. ಆದರೆ ಪಂಚಾಯತ್ ಚುನಾವಣೆಗೂ ಮೊದಲು ರಾಜ್ಯ ಸರ್ಕಾರ ಹಲವು ನೂತನ ಪಂಚಾಯತ್ಗಳನ್ನು ಘೋಷಣೆ ಮಾಡಿತ್ತು. ಅದಕ್ಕೆ ಕಾರಣವನ್ನು ಸರ್ಕಾರ ಕೊಟ್ಟಿದ್ದಂಥದ್ದು ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು, ಗ್ರಾಮ ಸ್ವರಾಜ್ಯದ ಕನಸು ನನಸಾಗಬೇಕು ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟು ಹಲವು ಪಂಚಾಯತ್ಗಳನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಗ್ರಾಮೀಣಾಭಿವೃದ್ಧಿ ಸಚಿವರು ಮಾಡಿದರು. ಬಟ್ ಆ ಪಂಚಾಯತ್ಗಳು ಘೋಷಣೆ ಏನು ಆಗಿದೆ, ಆ ಘೋಷಣೆಯಾದ ಪಂಚಾಯತ್ಗಳಿಗೆ ಎಲೆಕ್ಷನ್ ಆಯಿತು. ಬಟ್ ಎಲೆಕ್ಷನ್ ಆಗಿ ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕ ಆಗಿದೆ. ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಕುಳಿತುಕೊಳ್ಳೋದಕ್ಕೆ ಕುರ್ಚಿ ಇಲ್ಲದಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಯಾಕಂತೇಳಿದರೆ ಕಟ್ಟಡ ಇಲ್ಲ, ಸಿಬ್ಬಂದಿಗಳ ಕೊರತೆ ಇದೆ. ಎಲ್ಲೋ ಅಂಗನವಾಡಿ ಕೇಂದ್ರದಲ್ಲಿ, ಎಲ್ಲೋ ಶಾಲೆಯ ಕೊಠಡಿಗಳಲ್ಲಿ ಪಂಚಾಯತನ್ನು ನಡೆಸಬೇಕಾದಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಯಾರು ಹೊಣೆ, ಯಾಕೆ ಹೀಗಾಯಿತು, ಎಲ್ಲ ವಿಚಾರವನ್ನು ನಾವು ಮಾತಾಡಬೇಕು. ಅದಕ್ಕಿಂತ ಮೊದಲು ನಾನು ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪಂಚಾಯತ್ಗಳು ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾವೆ ಅನ್ನುವಂಥದ್ದು. ಮೊದಲಿಗೆ ಆ ಮಾಹಿತಿ ನಿಮ್ಮ ಮುಂದೆ ಬರ್ತಾ ಇದೆ. ಎಸ್, 6 ತಿಂಗಳ ಹಿಂದೆ 439 ಹೊಸ ಪಂಚಾಯತ್ಗಳನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. 6 ತಿಂಗಳು, ಬರೋಬ್ಬರಿ 6 ತಿಂಗಳ ಹಿಂದೆ, ಅಂದರೆ ಎಲೆಕ್ಷನ್ ಆಗೋದಕ್ಕಿಂತ ಮೊದಲು 439 ಹೊಸ ಪಂಚಾಯತ್ಗಳು ಘೋಷಣೆ ಆಯಿತು. ಆ ಸಂದರ್ಭದಲ್ಲಿ ಸರ್ಕಾರ ಕೆಲ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದೆ ಅನ್ನುವಂಥ ಅಪಸ್ವರಗಳು ಕೂಡ ಬಿಜೆಪಿಯಿಂದ, JDSನಿಂದ ಕೇಳಬಂತು. ಆದರೆ ಯಾವುದಕ್ಕೂ ಜಗ್ಗದಂಥ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು 439 ಹೊಸ ಪಂಚಾಯತ್ಗಳನ್ನು ಘೋಷಣೆ ಮಾಡ್ತು. ಇದರಲ್ಲಿ ಸದ್ಯ 439 ನೂತನ ಪಂಚಾಯತ್ಗಳಲ್ಲಿ 366 ಪಂಚಾಯತ್ಗಳು ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಹೊತ್ತಿಗೆ ಅಂದರೆ ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇರುವಂಥ ಗ್ರಾಮ ಪಂಚಾಯತ್ಗಳ ಸಂಖ್ಯೆ ರಾಜ್ಯದಲ್ಲಿ 366 ಗ್ರಾಮ ಪಂಚಾಯತ್ಗಳ ಕಟ್ಟಡ ಇಲ್ಲದಂಥ 6 ತಿಂಗಳು ಕಳೆದರೂ ಕೂಡ ಇನ್ನೂ ಕಟ್ಟಡ ಸಿಕ್ಕಿಲ್ಲ. ಮತ್ತು ಅವರಿಗೆ ಬೇಕಾದಷ್ಟು ಸಮರ್ಪಕ ಸಿಬ್ಬಂದಿಗಳು ಯಾರಿದ್ದಾರೆ, ಅದರ ಕೊರತೆಯನ್ನು ಕೂಡ ಆ ಪಂಚಾಯತ್ ಎದುರಿಸ್ತಾ ಇದೆ. ಎಸ್, ನಾನು ಆಗಲೇ ಹೇಳಿದೆ, ಕಟ್ಟಡ ಇಲ್ಲದಂಥ ಪಂಚಾಯತ್ಗಳಿಗೆ ಸಮರ್ಪಕ ಸಿಬ್ಬಂದಿಗಳು ಇಲ್ಲ, ಸಿಬ್ಬಂದಿಗಳ ಕೊರತೆ ಕೂಡ ಎದುರಾಗಿದೆ. ಅಂದರೆ ಒಂದು ಪಂಚಾಯತನ್ನು 2 ತುಂಡು ಮಾಡಿ 2 ಪಂಚಾಯತನ್ನಾಗಿ ಘೋಷಣೆ ಮಾಡಿದಂಥದ್ದು. ಸೊ ಇಲ್ಲಿ ಒಂದು ಪಂಚಾಯತ್, ಹೊಸ ಪಂಚಾಯತ್, ಘೋಷಣೆಯಾದ ಹೊಸ ಪಂಚಾಯತ್ಗಳಿಗೆ ಕಟ್ಟಡ ಇಲ್ಲ, ಸಿಬ್ಬಂದಿಗಳಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಲವು ಕೆಲಸಗಳಿಗೆ ನಾವು ಪಂಚಾಯತನ್ನೇ ಆಧರಿಸ್ತೀವಿ ಗ್ರಾಮೀಣ ಪ್ರದೇಶದ ಜನ. ಬಟ್ ಅಲ್ಲಿ ಸಿಬ್ಬಂದಿಗಳಿಲ್ಲ, ಕಟ್ಟಡ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಶಾಲೆಯ ಕೊಠಡಿ, ಅಂಗನವಾಡಿಯ ಕೊಠಡಿಗಳಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದೆ ಹೊಸ ಪಂಚಾಯತ್ಗಳದ್ದು. ಶಾಲೆಯ ಕೊಠಡಿ ಅಂತೇಳಿದರೆ ಸರಕಾರಿ ಶಾಲೆಗೆ ಕೊಠಡಿಗಳಿರೋದೇ ಕಡಿಮೆ, ಅದರಲ್ಲಿ ಇದ್ದ ಕೊಠಡಿಗಳನ್ನು ಅಡ್ಜಸ್ಟ್ ಮಾಡಿ ಪಂಚಾಯತ್ಗಳನ್ನು ನಡೆಸ್ತಾ ಇದ್ದಾರೆ. ಅಂಗನವಾಡಿ ಕೊಠಡಿಗಳಲ್ಲೂ ಕೂಡ ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡಿ ಗ್ರಾಮ ಪಂಚಾಯತ್ಗಳನ್ನು ನಡೆಸುವಂಥ ದುಸ್ಥಿತಿ ರಾಜ್ಯ ಸರ್ಕಾರ ತಂದು ಹಾಕಿದೆ. ಎಸ್, ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದೆ. ಬಟ್ ಇನ್ನೂ ಕೂಡ ಅದಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಅಂದರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಪ್ರಸ್ತಾವನೆ ಸಲ್ಲಿಸುವಂಥದ್ದು ಹಣಕಾಸು ಇಲಾಖೆಗೆ. ಗ್ರಾಮೀಣಾಭಿವೃದ್ಧಿ ಸಚಿವರು HK ಪಾಟೀಲ್ರು, ಹಣಕಾಸು ಸಿದ್ದರಾಮಯ್ಯವರ, CM ಸಿದ್ದರಾಮಯ್ಯವರ ಸುಪರ್ದಿಯಲ್ಲಿ ಇರುವಂಥ ಖಾತೆ. ಬಟ್ ಹಣಕಾಸು ಖಾತೆ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ, ಹಣಕಾಸು ಇಲಾಖೆ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಒಂದೊಂದು ಪಂಚಾಯತ್ಗಳ ಕಟ್ಟಡಕ್ಕೆ 20 ಲಕ್ಷ ರೂಪಾಯಿಯ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತು 10-12 ಲಕ್ಷ ಉಳಿದ ಪೀಠೋಪಕರಣ, ಕಂಪ್ಯೂಟರ್, ಈ ರೀತಿ ಉಳಿದ ವಿಚಾರಕ್ಕೂ ಕೂಡ ಅವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಬಟ್ ಇನ್ನೂ ಕೂಡ ಒಪ್ಪಿಗೆ ಸಿಕ್ಕಿಲ್ಲ. ಇನ್ನು ಇಲ್ಲಿ ನಾವು ಜಿಲ್ಲಾವಾರು ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪಂಚಾಯತ್ಗಳು ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು. ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಉಸ್ತುವಾರಿ ಸಚಿವರು ರಮನಾಥ್ ರೈಗಳು, ಇಲ್ಲಿ 28 ಪಂಚಾಯತ್ಗಳು ಕಟ್ಟಡ ಇಲ್ಲ. ಇನ್ನು ಪಕ್ಕದ ಜಿಲ್ಲೆ ಉಡುಪಿಯಲ್ಲಿ 10 ಪಂಚಾಯತ್ಗಳಿಗೆ ಕಟ್ಟಡ ಇಲ್ಲದಂಥ ಪರಿಸ್ಥಿತಿ ಇದೆ. ಕೊಪ್ಪಳದಲ್ಲಿ 21 ಪಂಚಾಯತ್ಗಳು ಕಟ್ಟಡ ಇಲ್ಲದಂಥ ಪರಿಸ್ಥಿತಿಯಲ್ಲಿ ದಿನದೂಡ್ತಾ ಇದ್ದಾವೆ. ಇನ್ನು ಚಿಕ್ಕಬಳ್ಳಾಪುರ ವೀರಪ್ಪ ಮೊಯ್ಲಿ ಅವರ ಕಾರ್ಯಕ್ಷೇತ್ರ, ಇಲ್ಲಿ 5 ಪಂಚಾಯತ್ಗಳಿಗೆ ಕಟ್ಟಡ ಇಲ್ಲ. ಹಾವೇರಿಯಲ್ಲಿ 3, ಗದಗದಲ್ಲಿ 9 ಪಂಚಾಯತ್ಗಳು ಈ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾವೆ. ದಾವಣಗೆರೆಯಲ್ಲಿ 4, ಚಾಮರಾಜನಗರದಲ್ಲಿ 9, ಅದೇ ರೀತಿ ಉತ್ತರ ಕನ್ನಡದಲ್ಲಿ 24 ಪಂಚಾಯತ್ಗಳು ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸುವಂತ ಪರಿಸ್ಥಿತಿಯಲ್ಲಿದ್ದಾವೆ. ತುಮಕೂರಿನಲ್ಲಿ 8, ಶಿವಮೊಗ್ಗ ಮಲೆನಾಡಿನ ಶಿವಮೊಗ್ಗದಲ್ಲಿ 9 ಪಂಚಾಯತ್ಗಳು, ಅದೇ ರೀತಿ ರಾಯಚೂರು ಬಿಸಿಲನಾಡು ರಾಯಚೂರಿನಲ್ಲಿ 15 ಪಂಚಾಯತ್ಗಳು ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸುವಂತಹ ಪರಿಸ್ಥಿತಿ. ಮಂಡ್ಯದಲ್ಲಿ 1, ಕೊಡಗಿನಲ್ಲಿ 5, ಹಾಸನದಲ್ಲಿ 8 ಮತ್ತು ಯಾದಗಿರಿಯಲ್ಲಿ 7 ಪಂಚಾಯತ್ಗಳು. ಯಾದಗಿರಿ ಹೈದರಾಬಾದ್ ಕರ್ನಾಟಕದ ಕೋಟಾದಡಿಯಲ್ಲಿ ಬರುತ್ತೆ, ವಿಶೇಷ ಅನುದಾನ ಮತ್ತೊಂದು ಒದಗಿಸುವಂತ ಅವಕಾಶ ಸರ್ಕಾರಕ್ಕೆ ಇದೆ. ಬಟ್ ಅಲ್ಲೂ ಕೂಡ ಪರಿಸ್ಥಿತಿ ಸೇಮ್, ಇಲ್ಲಿ ಏನಿದೆಯೋ ಅದೇ ಪರಿಸ್ಥಿತಿ ಅಲ್ಲೂ ಕೂಡ ನಿರ್ಮಾಣ ಆಗಿದೆ. ಧಾರವಾಡದಲ್ಲಿ 5, ಅದೇ ರೀತಿ ಚಿತ್ರದುರ್ಗದಲ್ಲಿ 5, ಚಿಕ್ಕಮಗಳೂರಿನಲ್ಲಿ 1. ಅಂದ್ರೆ ಚಿಕ್ಕಮಗಳೂರಿನ ಪರಿಸ್ಥಿತಿ ಬೆಟರ್ ಇದೆ ಅಂತ ನಾವು ಹೇಳಬೇಕಾಗತ್ತೆ. ವಿಜಯಪುರ 21, ಬೀದರ್ನಲ್ಲಿ 2, ಬಳ್ಳಾರಿಯಲ್ಲಿ 16 ಪಂಚಾಯತ್ಗಳು ಈ ಪರಿಸ್ಥಿತಿ ಎದುರಿಸ್ತಾ ಇರುವಂಥದ್ದು. ಬೆಂಗಳೂರು ಗ್ರಾಮಾಂತರದಲ್ಲಿ 6, ಬೆಂಗಳೂರು ನಗರದಲ್ಲಿ 12, ರಾಜ್ಯದ ಶಕ್ತಿ ಕೇಂದ್ರ ಬೆಂಗಳೂರಿನ 2 ಜಿಲ್ಲೆಗಳು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ, ಇಲ್ಲಿ 6 ಪಂಚಾಯತ್ ಮತ್ತು 12 ಒಟ್ಟು ನಾವು ಅದನ್ನು ಒಟ್ಟು ಕ್ಯಾಲ್ಕುಲೇಟ್ ಮಾಡಿದರೆ 18 ಪಂಚಾಯತ್ಗಳು ಅಲ್ಲಿ ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸುವಂಥ ಪರಿಸ್ಥಿತಿಯಲ್ಲಿದ್ದಾವೆ. ಮೈಸೂರಿನಲ್ಲಿ ಇದು ಮುಖ್ಯಮಂತ್ರಿಗಳ ತವರು ನೆಲ, 27 ಪಂಚಾಯತ್ಗಳು, ಅದೇ ರೀತಿ ಬಾಗಲಕೋಟೆಯಲ್ಲಿ 35, ಬೆಳಗಾವಿಯಲ್ಲಿ 30 ಪಂಚಾಯತ್ಗಳು ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾವೆ. ಇನ್ನು ಎಸ್ ಇದು ಇಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಎಸ್ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ 2 ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಡೆಯಿಂದ ಗ್ರಾಮೀಣ ಪ್ರದೇಶದ ಅಂದರೆ ಗ್ರಾಮ ಪಂಚಾಯತ್ನ ಬಗ್ಗೆ ತಿಳುವಳಿಕೆ ಇರುವಂಥ 2 ಅತಿಥಿಗಳನ್ನು ನಾವು ಕರೆದಿದ್ದೇವೆ. ಒಬ್ಬರು ಮಹೇಶ್ ತುಪ್ಪೆಕಲ್, ಬಿಜೆಪಿಯ ಕಡೆಯಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಮಹೇಶ್ ತುಪ್ಪೆಕಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ಕಡೆಯಿಂದ ಪ್ರಭಾಕರ್ ಪ್ರಭುಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಪ್ರಭುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಿಮ್ಮನ್ನೇ ಮಾತಾಡಿಸಬೇಕು. ಸರ್ಕಾರ ಏನು ಮಾಡ್ತಾ ಇದೆ? ಗ್ರಾಮ ಸ್ವರಾಜ್ಯದ ಕನಸು 6 ತಿಂಗಳಾಯಿತು, ಇವತ್ತಿನವರೆಗೆ ಪಂಚಾಯತ್ಗಳಿಗೆ ಕಟ್ಟಡ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾದರೆ ಏನು ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದೊಂದು ಪ್ರಶ್ನೆ. ಸರ್ಕಾರ ಯಾವ ಹೊತ್ತಿನಲ್ಲಿ ಈ ಗ್ರಾಮ ಪಂಚಾಯತ್ಗಳಲ್ಲಿ ಯಾವ ಗ್ರಾಮಗಳು ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿದೆಯೋ ಆ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ತ್ವರಿತವಾಗಿ ಸಲ್ಲಿಸಬೇಕೆಂಬ ಹಿನ್ನೆಲೆಯಲ್ಲಿ ಈ ಗ್ರಾಮ ಪಂಚಾಯತ್ಗಳನ್ನು ಪುನರ್ವಿಂಗಡಣೆ ಮಾಡಿದೆ. SG ನಂಜಯ್ಯ ಮಠ ಅವರು ಮಾಜಿ ಶಾಸಕರು ಹಾಗೆ ಇದರ ಅಧ್ಯಕ್ಷರು, ಅವರು ಇದರ ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟ ಮೇರೆಗೆ ಇಷ್ಟು ಗ್ರಾಮ ಪಂಚಾಯತ್ಗಳು ಇಲ್ಲಿ ಪುನರ್ವಿಂಗಡಣೆಯಾಗಿ ನೂತನವಾಗಿ ಬಂದಿವೆ. ನೂತನವಾಗಿ ಬಂದಂತ ಪಂಚಾಯತ್ ಅಲ್ಲಿ ಏನ್ ಸಾಧನೆ ಆಯ್ತು? ನೂತನವಾಗಿ ಕಟ್ಟಡ ಇಲ್ಲ, ಸಿಬ್ಬಂದಿಗಳು ಇಲ್ಲ ಅಂತಾದ್ರೆ ಪಂಚಾಯತ್ ಘೋಷಣೆ ಮಾಡಿ ಏನು ಪ್ರಯೋಜನ? ಗ್ರಾಮ ಪಂಚಾಯತ್ಗಳನ್ನು ಘೋಷಣೆ ಮಾಡಿ ತಾವು ಚುನಾವಣೆ ಅವಧಿ ಬರ್ತಾ 6 ತಿಂಗಳಾಯ್ತು ಸರ್. ಅಲ್ಲ, ಚುನಾವಣೆ ಸಂದರ್ಭದಲ್ಲಿ ಈಗ ಮಾರ್ಚ್ ಅಲ್ಲಿ ಇದು ಮಾಡಿದ್ದು ಘೋಷಣೆ ಮಾಡಿ 6 ತಿಂಗಳೊಳಗೆ ಅದಕ್ಕೆ ಅಷ್ಟು ಸೂಕ್ತವಾದ ಅನುದಾನವನ್ನು ಒದಗಿಸಲಿಕ್ಕೆ ಕಷ್ಟ ಪ್ರಾರಂಭದಲ್ಲಿ. ಆದ್ರೂ ಸಹ ಇನ್ನೂ ಕೂಡ ಫೈಲೇ ಮೂವ್ ಆಗ್ತಾ ಇಲ್ಲ. ಗ್ರಾಮೀಣಾಭಿವೃದ್ಧಿ ಸಚಿವರು ಕೊಟ್ಟಂತ ಪ್ರಸ್ತಾವನೆಯನ್ನ ಹಣಕಾಸು ಇಲಾಖೆ ಒಪ್ತಾ ಇಲ್ಲ. ಹಣಕಾಸು ಇಲಾಖೆ ಒಪ್ತದೆ, ಯಾವುದೇ ಇದು ಮೂಲಭೂತ ಸೌಕರ್ಯ ಅದು ಒಪ್ಪಿಸಬೇಕು, ಹಣಕಾಸು ಇಲಾಖೆ ಒಪ್ತದೆ, ಅದಕ್ಕೆ ಮುಖ್ಯಮಂತ್ರಿಯವರು ಒಪ್ಪಿಗೆ ಸಲ್ಲಿಸ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಪಡೋದು ಬೇಡ. ಯಾಕಂತ ಹೇಳಿದ್ರೆ ಈ ಗ್ರಾಮ ಪಂಚಾಯತ್ ಚುನಾವಣೆ ಆಗುವ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಪಕ್ಷದವರು ಈ ಬಗ್ಗೆ ಚಕಾರ ಎತ್ತಿಲ್ಲ. ಯಾಕೆ ಎತ್ತಿಲ್ಲ? ಅವ್ರಿಗೆ ಎಲ್ರಿಗೂ ಗ್ರಾಮ ಪಂಚಾಯತ್ಗಳು ನೂತನವಾಗಿ ಬರಬೇಕು, ಆ ಮುಖಾಂತರ ಗ್ರಾಮೀಣ ಜನರು ಅದಕ್ಕೆ ಸವಲತ್ತನ್ನು ಬೇಗ ಪಡೆಯಬೇಕೆಂಬ ಉದ್ದೇಶ ಎಲ್ರಿಗೂ ಇತ್ತು. ಯಾವುದೇ ರಾಜಕೀಯ ಪಕ್ಷ ಆಗಲಿ, ಯಾವುದೇ ಒಂದು ಗ್ರಾಮೀಣ ಮುಖಂಡರು ಇರಲಿ, ಇದರ ಬಗ್ಗೆ ಚಕಾರ ಇತ್ತಿಲ್ಲ. ಎಸ್ ಮಹೇಶ್ ತುಪ್ಪೆಕಲ್ ಅವರೇ, ನಿಮಗೆ ಗೊತ್ತಿರಲಿಲ್ವಾ ಈ ರೀತಿ ಆಗತ್ತೆ ಅಥವಾ ನೀವು ಮಾತಾಡ್ಲಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ. 1991ರಲ್ಲಿ ನಂಜಯ್ಯನ ಮಠ ಅವರ ವರದಿ ಬಂತು, 1991ರಲ್ಲಿ ಅವರು ಅರ್ಪಿಸಿತು. ಅದರ ಅಧ್ಯಯನಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ನಾನೇನಾದರೂ ಒಂದು ಹೊಸತು ಮಾಡಿದ್ದೇನೆ, ಈ ಭಾಗ್ಯಗಳನ್ನು ಬಿಟ್ಟು ಹೊಸತೊಂದು ಏನಾದರೂ ಮಾಡಿದ್ದೇನೆ, ನನ್ನ ಹೆಸರಿರಲಿ ಎಂಬ ಉದ್ದೇಶಕ್ಕೋಸ್ಕರ ಬಜೆಟಲ್ಲಿ ಯಾವುದೇ ರೀತಿಯ ಪ್ರೊವಿಷನ್ ಇಡದೆ ಕ್ಯಾಬಿನೆಟಲ್ಲಿ 69 ಕೋಟಿಯನ್ನು ನಾವು ಕೊಡ್ತೇವೆ ಅಂತ ಹೇಳಿ 439 ಪಂಚಾಯತಿಗಳು ಮಾಡಿತ್ತು. ಆಗಲೇ ಯಾವಾಗ ಪಂಚಾಯತಿಗಳನ್ನು ಮಾಡಲಿಕ್ಕೆ ಇದು ಹೊರಟಿತೋ ಕಾಂಗ್ರೆಸ್ನ ಶಾಸಕ ರಮೇಶ್ ಕುಮಾರ್ ಅವರು ಒಂದು ವರದಿ ತಯಾರಿಸಿದ್ರು. ಅವರಿಗೆ ಅವರ ಒಂದು 21 ಮಂದಿ ನಿಯೋಗದ ಜೊತೆ ಅವರಿಗೆ ವರದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಮ್ಮ ಮಿತ್ರರು ಅದರಲ್ಲಿ ಇದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು, ಇವರ ಕನ್ಸಲ್ಟೇಷನ್ ಆಗಿದೆ ಅಂತ. ಅವರು 80 ಅಂಶಗಳನ್ನು ವರದಿ ಅಂತ ಕೊಟ್ಟರು. ಅದರಲ್ಲಿ ತನಗೆ ಬೇಕಾದ ರಾಜಕೀಯವಾದಂಥ 5 ಅಂಶಗಳನ್ನು ಪಡೆದುಕೊಂಡು ತರಾತುರಿಯಲ್ಲಿ ಒಂದೇ ಒಂದು ರೂಪಾಯಿ ಅಲೋಕೇಟ್ ಮಾಡದೆ ಬೀದಿ ಪಂಚಾಯತಿಗಳು 439 ಬೀದಿ ಪಂಚಾಯತಿಗಳು ಬೀದಿಗಳಾಗಲಿಲ್ಲ. ಈಗ ಗ್ರಾಮ ಪಂಚಾಯತಿಗಳು ಬೀದಿಗಳಾಗಲಿಲ್ಲ. ನೋಡಿ ಈಗ ಈ ಸರ್ಕಾರ ಗ್ರಾಮ ಪಂಚಾಯತ್ ಮಾಡಿದೆ. ನಾವು ಮುಖ್ಯವಾಗಿ ಒಂದು ವಿಷಯವನ್ನು ನೋಡಬೇಕು. ಕಳೆದ ಬಿಜೆಪಿ ಸರ್ಕಾರ ಎಷ್ಟೋ ಕಾಲೇಜುಗಳನ್ನು ಮಂಜೂರು ಮಾಡಿತ್ತು. ನೋಡಿ ಇದು ಗ್ರಾಮೀಣ ಅಭಿವೃದ್ಧಿ, ಒಂದು ಪಂಚಾಯತ್ ವ್ಯವಸ್ಥೆ ಉಂಟು, ಸ್ಕೂಲಲ್ಲಿ ವ್ಯವಸ್ಥೆ ಉಂಟು, ಅಂಗನವಾಡಿಯಲ್ಲಿ ಅದರ ವ್ಯವಸ್ಥೆಯಾಗಿ ಸುಸೂತ್ರವಾಗಿ ಕಾರ್ಯಕ್ರಮ ನಡೀತಾ ಉಂಟು. ಒಂದು ಗ್ರಾಮ ಪಂಚಾಯತಿಯಿಂದ ಮೂಲ ಗ್ರಾಮ ಪಂಚಾಯತಿನಿಂದ ಅದಕ್ಕೆ ಬೇಕಾದ ಪೀಠೋಪಕರಣಗಳನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇಲ್ಲಿಂದ ಸಿಬ್ಬಂದಿಗಳನ್ನು ಸಹ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಜನರ 75-80% ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತಾ ಉಂಟು. ಆದರೆ ಕಟ್ಟಡ ಬೇಡ ಅಂತಲ್ಲ, ಕಟ್ಟಡ ಅತಿ ಅಗತ್ಯವಿದೆ. ಆದರೆ ಕಳೆದ ಸರ್ಕಾರ ಬಿಜೆಪಿ ಸರ್ಕಾರ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯವಾದ ವಿಷಯ ಇದು. ಪಂಚಾಯತ್ಗಳನ್ನ ಘೋಷಣೆ ಮಾಡುವಂತದ್ದು ತುಗಲಕ್ ದರ್ಬಾರ್ ಅಂತ ಅನಿಸೋದಿಲ್ವಾ ನಿಮಗೆ? ತುಗಲಕ್ ದರ್ಬಾರ್ ಅಂತಲ್ಲ, ಯಾವುದನ್ನೇ ಪೂರ್ವ ಯೋಚನೆ ಇಲ್ಲದೆ ಪಂಚಾಯತ್ಗಳನ್ನ ಘೋಷಣೆ ಮಾಡಿ 6 ತಿಂಗಳಾಯ್ತು ಸರ್. ಪೂರ್ವ ಯೋಚನೆ ಅಲ್ಲ, ಜನರ ಬಗ್ಗೆ ಯೋಚನೆ ಇತ್ತು. ಮರದಡಿಯಲ್ಲಿ ಪಂಚಾಯತ್ನ ಸಭೆ ನಡೆಸಿಲ್ಲ ನೀವು. ಮರದಡಿಯಲ್ಲಿ ಎಲ್ಲಿಯೂ ಸಹ ಇಲ್ಲ. ಗ್ರಾಮ ಪಂಚಾಯತಿಗಳು ತಕ್ಕ ಮಟ್ಟಿಗೆ ಸುಸೂತ್ರವಾಗಿ ಈ ಜಿಲ್ಲೆಯಲ್ಲಿ ನಡೆಯುತ್ತಾ ಉಂಟು. ಅದಕ್ಕೆ ಮೂಲ ಉದಾಹರಣೆ ಅಂದ್ರೆ ಹಾಗಾದ್ರೆ ಕಟ್ಟಡವೇ ಬೇಡ, ಯಾಕೆ ಸುಮ್ಮನೆ ಖರ್ಚಲ್ವಾ 20 ಲಕ್ಷ ರೂಪಾಯಿ ಕಟ್ಟಡ ಸುಸೂತ್ರವಾಗಿ ನಡೀತಾ ಇದೆ ಅಂತಂದ್ರೆ ಮತ್ತೆ ಯಾಕೆ ಕಟ್ಟಡ ಬೇಕು? ತಾತ್ಕಾಲಿಕ ಜನ ಬೀದಿಯಲ್ಲಿ ಹೋಗಿಲ್ಲ. ಯಾವುದೇ ಜನರು ಈಗ ನಮ್ಮಲ್ಲಿ ಗ್ರಾಮ ಪಂಚಾಯತ್ ಆಗಿವೆ, ಇರುವತ್ತೂರು ಆಗಿದೆ, ಅರ್ಲ ಆಗಿದೆ, ಬಂಟ್ವಾಳದಲ್ಲಿ ಆಗಿದೆ. ಯಾವ ಗ್ರಾಮ ಪಂಚಾಯತ್ ನಲ್ಲಿ ಸಹ ಇದರ ಬಗ್ಗೆ ಯಾರು ಚಕಾರ ಎತ್ತುವುದಿಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯತ್ಗಳು ಪುನರ್ವಿಂಗಡಣೆ ಆಗಿದ್ದು ಜನರಿಗೆ, ಗ್ರಾಮೀಣ ಜನರಿಗೆ, ಎಲ್ಲರಿಗೆ ಅದು ಸಂತೋಷಕರವಾಗಿದೆ. ಮಹೇಶ್ ಅವರು ಹೇಳ್ತಾ ಇದ್ದಾರೆ ಏನ್ ಸಮಸ್ಯೆ ಇಲ್ಲ, ತಂಡವಾದ ಮಾಡ್ತಾ ಇದ್ದಾರೆ. ಮೊದಲಿಗೆ ನಾವು ಪದವಿ ಕಾಲೇಜು ಗ್ರಾಮ ಪಂಚಾಯತ್ಗಳು ಒಟ್ಟಿಗಿರುವ ಡಿಗ್ರಿ ಕಾಲೇಜನ್ನು ಮಂಜೂರು ಮಾಡಿದ್ರಲ್ಲ ಇವರು. ಎರಡು ಗ್ರಾಮ ಪಂಚಾಯತ್ಗಳನ್ನು ಮಂಜೂರು ಮಾಡುವಾಗ ಇವರಿಗೆ ಡಿಗ್ರಿ ಕಾಲೇಜ್ ಮಂಜೂರು ಮಾಡಿದ್ರು. ಸಿದ್ದಗಟ್ಟೆಯಲ್ಲಿ ಡಿಗ್ರಿ ಕಾಲೇಜ್ ಮಂಜೂರಾಗಿದೆ. ಬಂಟ್ವಾಳದಾಗಿನ ಒಂದು ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಕೂತ್ಕೊಳ್ಬೇಕು? ಇವರು ಅಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವ ಅವರು ಮಾಡ್ತಾರೆ, ನಾವು ಮಾಡ್ತೀವಿ ಅಲ್ಲ. ಹಾಗೆಲ್ಲ ಅವರು ಏನೋ ಮಾಡಿದ್ರು, ಪಂಚಾಯತ್ನ ಅವರು ಕಾಲೇಜಿನ ವಿಷಯದಲ್ಲಿ ಆಟ ಆಡಿದ್ರು ಅಲ್ಲ. ಪಂಚಾಯತ್ ಹಾಗೆಲ್ಲ ನಾವು ಬುದ್ಧಿವಂತರು ಅಂತ ಮಾತಾಡಬೇಡ ಅಂತ. ಎಲ್ಲರೂ ಹಣೆ ಬರ ಅದೇ ಅಷ್ಟೇ. ಎಲ್ಲರೂ ಕಳೆದ 10 ವರ್ಷಗಳಿಂದ ನಾವು ನೋಡ್ತೇವೆ. ನಾವು ಇವತ್ತು ಮಂಡಲ ಪಂಚಾಯತ್ ಇತ್ತು, ಗ್ರಾಮ ಸ್ವರಾಜ್ಯದ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿರುವ 1994ರ ಹಿಂದೆ ಮಂಡಲ ಪಂಚಾಯತ್ ಇತ್ತು. 10-12 ಗ್ರಾಮಗಳನ್ನು ಸೇರಿಕೊಂಡು ಮಂಡಲ ಪಂಚಾಯತ್ ಮಾಡಿದ್ರು. ಆ ಮಂಡಲ ಪಂಚಾಯತ್ ಅನ್ನು ಪುನರ್ವಿಂಗಡಣೆ ಗ್ರಾಮ ಪಂಚಾಯತ್ ಮಾಡುವಾಗ ಹಾಗೆ ಅವಕಾಶ ಇತ್ತು. ಯಾವುದು ಇದೇ ಸಂದರ್ಭ ಇತ್ತು. ಯಾವುದೇ ಒಂದು ಸರ್ಕಾರದ ಇಲಾಖೆಗಳು ಅದು ನೂತನವಾಗಿ ಜಾರಿ ಮಾಡುವಾಗ ಸ್ವಲ್ಪ ಅಡೆತಡೆಗಳು ಬರ್ತವೆ. ಅದಕ್ಕೆ ಇಲ್ಲ ಅಂತಲ್ಲ. ಅದಕ್ಕೋಸ್ಕರ ಸರ್ಕಾರ ಮೊನ್ನೆ HK ಪಾಟೀಲ್ ಅವರು ಬೆಳಗಾವಿ ವಿಧಾನಸಭೆಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಒಂದು 20 ಲಕ್ಷ ರೂಪಾಯಿ ರವಿಯವರು 300 ಕೋಟಿ ಅಂತ ಹೇಳಿದ್ರಲ್ಲ. ಕರ್ನಾಟಕ ಇಷ್ಟರವರೆಗೆ ಯಾವುದೇ ಕಾಲೇಜ್ ಒಂದು ಬಿಲ್ಡಿಂಗ್ ಆಗಿಲ್ಲ, ಫಸ್ಟ್ ಫ್ಲೋರ್ ಆಗಿಲ್ಲ. ಬಂಟ್ವಾಳ ಇರ್ಬೋದು, ಇವತ್ತು ಮುಡಿಪು ಇರ್ಬೋದು, ಸಿದ್ದಗಟ್ಟೆ ಇರ್ಬೋದು, ಇಡೀ ರಾಜ್ಯದಲ್ಲಿ ಒಂದು ರೈಟ್ ಸಂಸ್ಥೆ ಕೊಟ್ಟರು. ಇಲಾಖೆ ಇರುವಾಗ ರೈಟ್ ಸಂಸ್ಥೆ ಕೊಟ್ಟರು. ಯಾಕೆ ಕೊಟ್ಟರು? ಯಾಕೆ ಕೊಡ್ಬೇಕಿತ್ತು ಇವರು? ಅವ್ರು ಮಾಡಿದಂತ ಹೇಳಿದಲ್ಲ ನಾನು. ಯಾಕೆ ಕೊಡ್ಬೇಕಿತ್ತು ಇವರು? ಅಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ಗಳ ಬಗ್ಗೆ ಈಗಾಗಲೇ HK ಪಾಟೀಲ್ ಅವರು ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯ ಅವರು ಹಣಕಾಸು ಮಂತ್ರಿಗಳು ಒಪ್ಪಿಗೆ ಕೊಡ್ತಾರೆ, ಇದು ಗ್ಯಾರಂಟಿ ಆಗ್ತದೆ. ಇದರ ಬಗ್ಗೆ ಸರ್ಕಾರ ಸಂಪೂರ್ಣ ದಿವಾಳಿ ಆಗಿದೆ. ಸರ್ಕಾರದ ಖಜಾನೆಯಲ್ಲಿ 1 ರೂಪಾಯಿ ಇಲ್ಲ. ನಾನು ನೂತನವಾಗಿ ಎಲೆಕ್ಟ್ ಆದ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ಹೇಳ್ತೇನೆ, ನೀವು ಭಿಕ್ಷೆ ಬೇಡಿ ಆದರೂ ಪಂಚಾಯತ್ ಕಟ್ಕೊಳ್ಳಿ. ಮೋದಿ ಅವರು 33 ಕೋಟಿಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಳಿಸಿದ್ದಾರೆ. ಅದು ಜನಸಂಖ್ಯೆ ಆಧಾರದ ಮೇಲೆ 40 ಲಕ್ಷದಿಂದ 80 ಲಕ್ಷ ತನಕ ಪ್ರತಿಯೊಂದು ಪಂಚಾಯತ್ಗೆ ಮುಟ್ತದೆ. 40 ಲಕ್ಷದಿಂದ 80 ಲಕ್ಷ ತನಕ ಪ್ರತಿಯೊಂದು ಪಂಚಾಯತ್ಗೆ ಮುಟ್ತದೆ. ಅದನ್ನು ಈಗ ಉಪಯೋಗಿಸಿ. ಅಂದರೆ ಕರ್ನಾಟಕ ರಾಜ್ಯದ ಪಂಚಾಯತ್ ಪ್ರತಿನಿಧಿಗಳ ವ್ಯವಸ್ಥೆಯನ್ನು ನೋಡಿ ನಮ್ಮ ರಾಜ್ಯದ ನಾಯಕರುಗಳು ಮೋದಿಯವರಿಗೆ ಮನವರಿಕೆ ಮಾಡಿ 14ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಅದು ಅನುದಾನ ನೇರವಾಗಿ ಪಂಚಾಯತ್ಗೆ ಬಂದು ಪಂಚಾಯತ್ಗೆ ಸ್ವಂತ ಮೂಲಭೂತ ಸೌಕರ್ಯಗಳು ಬರುವ ಹಾಗೆ ನಮ್ಮ ರಾಜ್ಯದ ಸಂಸದರು ನೋಡಿಕೊಂಡಿದ್ದಾರೆ. ಅವರಿಗೆ ಮೊದಲ ಅಭಿನಂದನೆ. ಮಾತಾಡಬೇಕಾದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಪ್ರಭುಗಳೇ, ಮೊದಲೇ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಿಮ್ಮ ಸರಕಾರಕ್ಕೆ, ಕಾಂಗ್ರೆಸ್ ಸರಕಾರಕ್ಕೆ ಇರುವಂತ ಒಂದು ವಿಚಾರ ಹೇಳ್ತಾರೆ, ಸಾಲ ಮಾಡಿ ತುಪ್ಪ ತಿನ್ನುವಂತ ಸರಕಾರ. ಸೊ ಅದೇ ಪರಿಸ್ಥಿತಿ ಆಗಿದೆ. ಈಗ ಗ್ರಾಮ ಪಂಚಾಯತ್ಗಳು ನಾವು ಈಗಿನ ಮಟ್ಟಕ್ಕೆ ನೋಡೋದು ಬಿಟ್ಟು ಒಂದು 10 ವರ್ಷ ಹಿಂದೆ ನೋಡ್ಲಿಕ್ಕೆ ಹೋದ್ರೆ ಎಲ್ಲಾ ಗ್ರಾಮ ಪಂಚಾಯತ್ಗಳು ಒಂದು ಸುಸ್ಥಿತಿಯಲ್ಲಿ ಇರಲಿಲ್ಲ. ಈ ಜಿಲ್ಲೆಯಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು. ಅದನ್ನು ಮನಗೊಂಡು ಭಾರತ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಮುಖಾಂತರ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಎಂಬನ್ನು ಜಾರಿಗೆ ತಂತು. ಯಾಕೆ ತಂದಿದೆ? ಗ್ರಾಮ ಪಂಚಾಯತ್ಗಳಲ್ಲಿ ಕುಳಿತುಕೊಳ್ಳಲು ವ್ಯವಸ್ಥೆ ಇರಲಿಲ್ಲ. ಎಲ್ಲ ಜನರು ಬಂದು ಕುಳಿತುಕೊಳ್ಳಬೇಕು, ಎಲ್ಲ ಇಲಾಖೆಗಳು ಸುಸೂತ್ರವಾಗಿ ನಡೆಯಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ, ಅದಕ್ಕೆ ಬೇಡ ಇದಕ್ಕೆ ಬೇಡ ಅಂತಲ್ಲ, ಯಾವುದೇ ರಾಜ್ಯಕ್ಕೆ ಇಲ್ಲದೆ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಆ ಉದ್ಯೋಗ ಖಾತರಿ ಯೋಜನೆ ಅಡಿ ಒಂದು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಪ್ಲಸ್ ಆ ಪಂಚಾಯತಲ್ಲಿ ಎಷ್ಟು ಖರ್ಚು ಮಾಡ್ತಾರೆ, ಈಗ 13 ಫೈನಾನ್ಸ್ 30 ಲಕ್ಷ 20 ಲಕ್ಷ ಅಲ್ಲ, ಆ ಪಂಚಾಯತ್ ಎಷ್ಟು ಖರ್ಚು ಮಾಡ್ತದೆ. ಇದು ಸಂಗಬೆಟ್ಟು ಗ್ರಾಮ ಪಂಚಾಯತ್ 40 ಲಕ್ಷ ಖರ್ಚು ಮಾಡಿದೆ. ಇದೇ ಕೊಲ್ಲಾಡು ಗ್ರಾಮ ಪಂಚಾಯತ್ ಜಿಲ್ಲೆಯಲ್ಲೇ 1.5 ಕೋಟಿ ಖರ್ಚು ಮಾಡಿದೆ. ಎಷ್ಟು ಖರ್ಚು ಮಾಡ್ತಾರೆ ಗ್ರಾಮ ಪಂಚಾಯತ್ನವರು, ಆ ಗ್ರಾಮ ಪಂಚಾಯತ್ ಸದಸ್ಯರು ಎಷ್ಟು ಸಾಮರ್ಥ್ಯ ಇದ್ದಾರೆ, ಅವರಿಗೆ ಎಷ್ಟು ಸೇವಾ ಮನೋಭಾವನೆ ಉಂಟು ಅದರಲ್ಲಿ ಗೊತ್ತಾಗ್ತದೆ. ಆದ್ದರಿಂದ ಅಂತಹ ಒಂದು ಉದ್ಯೋಗ ಖಾತರಿ ಮುಖಾಂತರ ಅಭಿವೃದ್ಧಿ ಕಾರ್ಯ. ಇಲ್ಲಿ ದಕ್ಷಿಣ ಕನ್ನಡದ 28 ಗ್ರಾಮ ಪಂಚಾಯತ್ಗಳು ಲೆಕ್ಕ, ಉಡುಪಿಯಲ್ಲಿ 10 ಗ್ರಾಮ ಪಂಚಾಯತ್ಗಳು ಹೊಸದಾಗಿ ಬಂದಂತದ್ದು. ಏನು ಮಾಡಿ ಇಲ್ಲ, ನೀವ್ ಹೇಳ್ತೀರಿ ಜನ ಬಂದ್ರೆ ಕೂತ್ಕೊಳ್ಳಿ. ಭಾರತದ ಸಂವಿಧಾನ ಪ್ರಕಾರ ಚುನಾವಣೆ ನಡೆಯುವುದು. ಸಂವಿಧಾನ ಪ್ರಕಾರ ಚುನಾವಣೆ ನಡೆಯುವಾಗ ಕ್ಷೇತ್ರ ಪುನರ್ ವಿಂಗಡಣೆ ಆಗಿ ಆದ ನಂತರ ಈ ಚುನಾವಣೆ ಮುಂದೂಡಲಿಕ್ಕೆ. ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಲ್ಲಾರ್ ಪಂಚಾಯತ್ ಸದಸ್ಯ ಅಬೂಬಕರ್ ಹಾಜಿ ಅಂತ ಹೇಳಿ. ಎಸ್ ಅಬೂಬಕರ್ ಹಾಜಿ ಅವರೇ, ಮಾತಾಡಿ. ಏನ್ ಹೇಳ್ತೀರಿ? ನಮ್ಮದು ಮುಂಚೆ ಪಂಚಾಯತ್ ಅಂತ ಇತ್ತು, ಅದ್ರಲ್ಲಿ 3 ಸಲ ನಾನು ಚುನಾವಣೆ ನಿಂತು ಅಭ್ಯರ್ಥಿ ಆಗಿದ್ದೇನೆ. ಈ ಸಲ ಎಂತ ಮಾಡಿದ್ರು, ಅದನ್ನು ಇದು ಮುನ್ಸಿಪಾಲಿಟಿ ಮಾಡುದಂತ ಹೇಳಿ ಮಾಡಿದ್ರು. ಅದಕ್ಕೆ ನಮಗೆ ಫಸ್ಟಿಗೆ ಹೇಳಿದ್ರಿಂದ ಗೊತ್ತುಂಟ, ಇದು ನಮ್ಮದು ಇದು ಪಂಚಾಯತಿನಲ್ಲಿ ಹೇಳಿದ್ರು ಎಲೆಕ್ಷನ್ ಇಲ್ಲ ಅಂತ. ಎಲೆಕ್ಷನ್ ಇಲ್ಲ, ಅದಕ್ಕೆ ನಿಮ್ಮ ಯಾರದ್ದು ಆಕ್ಷೇಪ ಇದ್ರೆ ನೀವು ತಿಳಿಸಬೇಕಂತ. ನಾವು ಅದಕ್ಕೆ ನಮ್ಮದ್ದು 3 ಪಂಚಾಯತಿನವರು ಆಕ್ಷೇಪ ಮಾಡಿದೆವು, ಇಲ್ಲಿಗೆ ಬೇಡ ಮುನ್ಸಿಪಾಲಿಟಿ, ಇಲ್ಲಿ ನಮ್ಮದು ಗ್ರಾಮ ಇರುವುದು, ಗ್ರಾಮ ಪಂಚಾಯತ್ ಒಳ್ಳೆ ಅಭಿವೃದ್ಧಿ ಆಗ್ತಾ ಉಂಟು, ಅದಾಗುದಿಲ್ಲ, ಅದು ಮುನ್ಸಿಪಾಲಿಟಿ ಆಗ್ಬೇಕಂತ. ಈಗ ಮುನ್ಸಿಪಾಲಿಟಿ ಇಲ್ಲ, ಯಾವುದು ಇಲ್ಲ, ಕಾರ್ಯಲ್ಲಿ ಯಾವುದೇ ಒಂದು ಕೆಲಸ ಆಗುದು, ನಾವೆಲ್ಲ ರಿಸಲ್ವ್ ಮಾಡಿ ಬಂದಿದ್ದೇವೆ, ನಾವು ಯಾವುದೇ ಒಂದು ಕೆಲಸವೂ ಆಗುದಿಲ್ಲ ಈಗ. ಎಸ್ ಎಸ್ ಧನ್ಯವಾದಗಳು. ಅವರು ಹೇಳಿದಂತ ಒಂದು ವಿಚಾರ, ಯಾರದೋ ರಾಜಕೀಯ ಆಕಾಂಕ್ಷೆಗೆ ನೀವು ಬಲಿ ಕೊಡ್ತಾ ಇದ್ದೀರಿ ಕೆಲವು ವಿಚಾರಗಳಲ್ಲಿ. ಉದ್ದೇಶ ಅಲ್ಲಿ ಸಚಿವರ ಪ್ರತಿಷ್ಠೆಗೋ ಅಥವಾ ಸಚಿವರ ಪ್ರತಿಷ್ಠೆಗೋ ಶಾಸಕರ ಪ್ರತಿಷ್ಠೆಗೋ ಗ್ರಾಮಗಳನ್ನ ಬಲಿ ಕೊಡ್ತಾ ಇದ್ದೀರಿ. ಗ್ರಾಮೀಣ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಅನ್ನು ಅದನ್ನು ಪಟ್ಟಣ ಪಂಚಾಯತ್ ಆಗಿ ಮಾಡುವಾಗ ಅದಕ್ಕೆ ಬೇರೆ ಬೇರೆ ರೂಪಗಳಿಂದ ಪುರಸಭೆ ಮಾಡಿದ್ದಾರೆ ಸರ್. ಗ್ರಾಮ ಪಂಚಾಯತ್ಗಳ ಯಾಕೆ ಮಾಡಿದಂತ ಹೇಳಿದ್ರೆ, ಈ ಗ್ರಾಮ ಪಂಚಾಯತ್ಗೆ ಬರುವ ಅನುದಾನ ಒಂದು ಡಿಪಾರ್ಟ್ಮೆಂಟ್ ಮಾತ್ರ. ಈ ಪುರಸಭೆ ಮಾಡಿದ ತಕ್ಷಣ ಅದಕ್ಕೆ ಬೇರೆ ಅನುದಾನ ಬಂದು ಆ ಪುರಸಭೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಾಧ್ಯ ಎಂಬ ಹಿನ್ನೆಲೆಯಲ್ಲಿ ಆ ಪುರಸಭೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಭಾರತದ ಸಂವಿಧಾನ ಪ್ರಕಾರ ನಿಮ್ಮ ರಾಜಕೀಯ ಪ್ರೀತಿಗೋ ಅಥವಾ ರಾಜಕೀಯ ಆಕಾಂಕ್ಷೆಗೋ ಬೇಕಾಗಿ ಗ್ರಾಮಗಳನ್ನ ಬಲಿ ಕೊಡ್ತಾ ಇದ್ದೀರಿ. ಹೊಸ ಪಂಚಾಯತ್ಗಳನ್ನ ಘೋಷಣೆ ಮಾಡಿದ್ರಿ, ಅನುದಾನ 1 ರೂಪಾಯಿ ಬರೋದಿಲ್ಲ. ಹೊಸ ಗ್ರಾಮ ಪಂಚಾಯತ್ ಬೆಂಚ್ ಡೆಸ್ಕ್ ತೆಗೆದುಕೊಳ್ಳೋಕೆ ಪಂಚಾಯತ್ ನಲ್ಲಿ ದುಡ್ಡಿಲ್ಲ ಅಂತಂದ್ರೆ ಮತ್ತೆ ಪಂಚಾಯತ್ ಘೋಷಣೆ ಮಾಡಿ. 7-8 ಗ್ರಾಮಗಳನ್ನು ಸೇರಿಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಈಗ 2-3 ಗ್ರಾಮಗಳಿಗೆ ಸೀಮಿತಗೊಳ್ಳುವಾಗ ಅದು ಆಟೋಮೆಟಿಕ್ ಆಗಿ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗ್ತವೆ. ನಾವು ಎನಿಸುವುದು ಏನಂದ್ರೆ ಅನುದಾನ ಅಂತಲ್ಲ, ಅನುದಾನಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತ್ ಇತರ ಸೇವೆಗಳು ಉಂಟು. ಅಲ್ಲಿ ಕೇವಲ ಅನುದಾನ ಬಂದ ತಕ್ಷಣ ಇದು ಅಲ್ಲ, ಅನುದಾನವೂ ಬೇಕು. ಮಾರ್ಗದ ಬದಿಯಲ್ಲಿ ಯಾರು ಕೂತ್ಕೊಳ್ಳೋದಿಲ್ಲ. ಇಡೀ ಜಿಲ್ಲೆಯಲ್ಲಿ ಅಂಗನವಾಡಿ ಇರ್ಬೋದು, ಶಾಲೆಯಲ್ಲಿ ಹೆಚ್ಚುವರಿ ಅಧಿಕಾರಿಗಳನ್ನೆಲ್ಲಿ ಕೂರಿಸ್ತೀರಿ, ಸಿಬ್ಬಂದಿಗಳನ್ನ ಎಲ್ಲಿ ಕೂರಿಸ್ತೀರಿ, ಉಪಾಧ್ಯಕ್ಷರಲ್ಲಿ ಕೂರ್ತಾರೆ, ಮೀಟಿಂಗ್ ಎಲ್ಲ ಆಗತ್ತೆ. ಎಲ್ಲ ಸಮಾಜದಲ್ಲಿ ಗ್ರಾಮ ಸಭೆ ಆಗತ್ತೆ, ಅದು ರೆವೆನ್ಯೂ ಗ್ರಾಮ ಪಂಚಾಯತ್ ಬೇಕಾದ ಪಿಡಿಒ ಸೆಕ್ರೆಟರಿಗಳನ್ನು ಈಗಾಗಲೇ ಸರ್ಕಾರ ಕಾರ್ಯದರ್ಶಿಯನ್ನು ಆ ಪಕ್ಕದ ಗ್ರಾಮ ಪಂಚಾಯತ್ ಪಿಡಿಒ ಆಗಿ ನಿಯೋಜನೆ ಮಾಡಿದ್ದಾರೆ. ನಿಮಗೆ ಗೊತ್ತಿಲ್ಲ. 29 ಗ್ರಾಮ ಪಂಚಾಯತ್ 28 ಗ್ರಾಮ ಪಂಚಾಯತ್ಗಳಾಗಿವೆ, 28ಕ್ಕೆ ಸಹ ಅನುಭವ ಇಲ್ಲ ನಿಮಗೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಧುಸೂದನ್ ಮಂಜ ಅಂತ ಹೇಳಿ, ಮೂಡುಬೆಳ್ಳೆ ಗ್ರಾಮದಿಂದ ಮಾತಾಡ್ತಾ ಇದ್ದೀರಿ. ಮಾತಾಡಿ ಸರ್, ಏನ್ ಹೇಳ್ತೀರಿ? ಮೂಡುಬೆಳ್ಳೆ ಗ್ರಾಮದಿಂದ ಮಾತಾಡ್ತಾ ಇದ್ದೀರಿ. ಈಗ ಒಂದು ಗ್ರಾಮ ಪಂಚಾಯಿತಿಯ ಕಾನೂನು ಇನ್ನೊಂದು ಗ್ರಾಮ ಪಂಚಾಯಿತಿಗೆ ಕಾನೂನಿಗೆ ಇಲ್ಲ. ಅಲ್ಲಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಅಧ್ಯಕ್ಷರು ಮಾಡಿದ್ದೇ ಕಾನೂನು, ಇನ್ನೊಂದು ಗ್ರಾಮದಲ್ಲಿ ಪಿಡಿಒ ಅಧ್ಯಕ್ಷರು ಮಾಡಿದ ಕಾನೂನು. ಒಂದೊಂದು ಗ್ರಾಮದಲ್ಲಿ ಒಂದೊಂದು ರೀತಿ ಇವರ ಕಾನೂನುಗಳು. ಎಸ್, ಧನ್ಯವಾದಗಳು ಸರ್. ನಾನು ಒಂದು ಕೇಳಬೇಕು ನಿಮ್ಮಲ್ಲಿ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯೋ ಉಡುಪಿ ಜಿಲ್ಲೆಯೋ 10, 28, 38 ಗ್ರಾಮ ಪಂಚಾಯತ್ಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸುಸೂತ್ರವಾಗಿಯೇ ನಡೆದುಕೊಂಡು ಹೋಗ್ತಾ ಇತ್ತು. ನೀವು ಡಿವೈಡ್ ಮಾಡಿ ಸಾಧಿಸಿದ್ದೆ ಏನು ಅಂತ ಒಂದು ಪ್ರಶ್ನೆ. ನೋಡಿ, ಡಿವೈಡ್ ಮಾಡಿ ಸಾಧಿಸಿ ಸಾಧನೆ ಯಾವಾಗಲೂ ಒಮ್ಮೆ ಬರುವುದಿಲ್ಲ. ಈಗ ನಾನು ಹೇಳಿಲ್ಲ, ಮಂಡಲ ಪಂಚಾಯತ್ ಹೋಗಿ ಗ್ರಾಮ ಪಂಚಾಯತ್ ಬಂತು, ಬೇರೆ ಬೇರೆ ಇಲಾಖೆಗಳು ಬರುವಾಗ ಒಮ್ಮೆಲೆ ಬರುವುದಿಲ್ಲ. ಈಗ ಅಲ್ಲ, ನೀವು ಒಂದು ವರ್ಷದಲ್ಲಿ ಅಚ್ಚೇ ದಿನ ಕೇಳ್ತೀರಿ, 6 ತಿಂಗಳಲ್ಲಿ ನಾವು ಕಟ್ಟಡ ಕೇಳಬಾರ್ದ? ಗ್ರಾಮ ಗ್ರಾಮ ಪಂಚಾಯತ್ ಕಟ್ಟಡ ಬೇಡ ಅಂತ ಹೇಳುದಿಲ್ಲ ನಾನು. ಯಾವುದೇ ನೂತನವಾದ ಗ್ರಾಮ ಪಂಚಾಯತ್ ಕಟ್ಟಡ ಬೇಡ ಅಂತ ಹೇಳುದಿಲ್ಲ. ಈಗಾಗಲೇ ಸಿಬ್ಬಂದಿಗಳ ಅಪ್ರೂವ್ ಆಗಿದೆ ಸರ್ಕಾರದಿಂದ. ಸಿಬ್ಬಂದಿಗಳು ಯಾವ ಕ್ಲಾರ್ಕ್ ಆಗ್ಲಿ, ಬಿಲ್ ಕಲೆಕ್ಟರ್ ಆಗ್ಲಿ, ಪಂಪು ಚಾಲಕ ಆಗ್ಲಿ, ಬಂದು ಮಾಡೋದೇನು? ಮಾಡೋದೇನು? ಬಂದು ಕೆಲಸ ಮಾಡ್ತಾರೆ. ಕಟ್ಟಡ ಇಲ್ಲ, ವ್ಯವಸ್ಥೆ ಇಲ್ಲ, ಕಂಪ್ಯೂಟರ್ ಇಲ್ಲ ಸರ್, ಕಂಪ್ಯೂಟರ್ ಇಲ್ಲ. ಕಂಪ್ಯೂಟರ್ ಈಗ NIC ಅವರು ಕಂಪ್ಯೂಟರ್ ಗೆ ರೇಷನ್ ಕಾರ್ಡ್ ಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. 2 ತಿಂಗಳಿಗೆ ಅದು ಸಹ ಪೂರ್ಣಗೊಳ್ಳುತ್ತದೆ. ಮತ್ತೆ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲ PDO, ಬಿಲ್ ಕಲೆಕ್ಟರ್ ಸುಮ್ಮನೆ ನಾವು ಗ್ರಾಮ ಪಂಚಾಯತ್ ನಾವು ಸ್ವಾಗತಿಸಬೇಕು. ನೀವು ಬೆಂಗಳೂರು BBMP ಡಿವೈಡ್ ಮಾಡುವಂತ ಹುನ್ನಾರ ಆಗಿರ್ಬೋದು, ಹೈಕೋರ್ಟ್ ಇವರ ಮುಖಕ್ಕೆ ಚೀಮಾರಿ ಮಾಡಿದ ಕೆಲಸವಾಗಿರ್ಬೋದು. ಅದೇ ರೀತಿ ಗ್ರಾಮಾಂತರದಿಂದ ಹೈಕೋರ್ಟ್ಗೆ ಹೋಗಿ ಇವರನ್ನು ಕಂಟೆಸ್ಟ್ ಮಾಡುವ ಇಲ್ಲದ ಕಾರಣ ನಾವು ಒಂದು ಮಾಡಿದ್ದೇವೆ. ಕಾಂಗ್ರೆಸ್ ಇರುವಾಗ ನಿಮಗೆ ಒಂದು ಗ್ರಾಮ ಪಂಚಾಯತ್ ಸಂಪೂರ್ಣ ಬೇರೆ ಬೇರೆ ಪಂಚಾಯತ್ಗಳು ನೀವು ಪೇಪರ್ ನೋಡುದಿಲ್ಲ, ಎಲ್ಲರೂ ಹೋಗಿ ಜಿಲ್ಲಾಧಿಕಾರಿ ನಿಮ್ಮ ಬಿಜೆಪಿ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ನೂತನವಾಗಿ ಬೇಕು ಬೇಕು ಅಂತ. ಹಾಗೆ ನೀವು ಎಲ್ಲಿದ್ದೀರಿ ಈಗ? ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ರವೀಂದ್ರ ದೊಡ್ಡಮನೆ ಅಂತ, ಕುಂದಾಪುರ ತಾಲೂಕು, ಬಿಜಾಡಿ ಗ್ರಾಮ ಪಂಚಾಯತ್ ಮೆಂಬರ್ ಸರ್. ಎಸ್, ಮಾತಾಡಿ ರವೀಂದ್ರ ಅವರೇ, ಏನ್ ಹೇಳ್ತೀರಿ? ಕಟ್ಟಡಗಳಿಲ್ಲ ಹೊಸ ಗ್ರಾಮ ಪಂಚಾಯತ್ಗಳಿಗೆ, ಈ ಪರಿಸ್ಥಿತಿ ಯಾಕಾಯ್ತು, ಏನ್ ಹೇಳ್ತೀರಿ? ಇದೇ ವಿಚಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಮಾತಾಡಿ ಸರ್. ಸರ್ಕಾರ ಏನು ಹೊಸ ತಾಲೂಕು ಅಂತ ಘೋಷಣೆ ಮಾಡಿದ ಜಗದೀಶ್ ಶೆಟ್ಟರ್ ಸರ್ಕಾರದ ಘೋಷಣೆಯನ್ನ ಹಿಂತೆಗೆದುಕೊಂಡು ಅನುದಾನ ಫಿಕ್ಸ್ ಮಾಡ್ಲಿಲ್ಲ, ಹಾಗೆ ಈಗ ಆರೋಪ ಮಾಡಿ ಜನರಿಗೆ ಅನ್ಯಾಯ ಮಾಡಬೇಕು. ದಿಢೀರಾಗಿ ಗ್ರಾಮ ಪಂಚಾಯತ್ ನಾನು ಹೊತ್ತು ಮಾಡ್ತೇನೆ ಅಂತ ಘೋಷಣೆ ಮಾಡಿ ನಮ್ಗೆ 6 ತಿಂಗಳಿಂದ ನಮ್ಮನ್ನು ಕತ್ಲಲ್ಲಿ ಕೂರಿಸಿಬಿಡ್ತು. ಅಗತ್ಯ ಇರುವವರಿಗೆ ಪಂಚಾಯತ್ ಕೊಡ್ಲಿಲ್ಲ. ಉದಾಹರಣೆಗೆ ಒಕ್ವಾಡಿ ಗ್ರಾಮ ಪಂಚಾಯತ್ ಅತಿ ಕುಗ್ರಾಮ, ಅವರು ಒಂದು ಸರ್ಟಿಫಿಕೇಟ್ ಮಾಡ್ಬೇಕು, 1 ದಿವಸ ರಜೆ ಮಾಡ್ಬೇಕು, 12 ಕಿಲೋಮೀಟರ್ ಹೋಗ್ಬೇಕು. ಅವರು ಅವರಿಗೆ ಕೊಡ್ಲಿಲ್ಲ. ಅವರು ಅಕ್ಕಪಕ್ಕದಲ್ಲಿರುವ ಅಗತ್ಯ ಇಲ್ಲದ ಗ್ರಾಮಗಳಿಗೆ ಗ್ರಾಮ ಪಂಚಾಯತ್ ಘೋಷಣೆ ಕೊಟ್ಟಿದ್ದಾರೆ. ಅಷ್ಟು ಮಾಡಿ ಮೂಲಭೂತ ಸೌಕರ್ಯ ಯಾರಿಗೂ ಕೊಟ್ಟಿಲ್ಲ. ಅವ್ರೇನೋ ಬಾರಿ ಬಾರಿ ಮಾತಾಡ್ತಾ ಇದಾರೆ, ಒಬ್ರು ನಮ್ಗೆ ಗೊತ್ತಿಲ್ಲ ಅವ್ರ ಪರಿಚಯ. ಆದ್ರೆ ನಾನು 3 ಬಾರಿ ಆಯ್ಕೆ ಆದವ. ಇಲ್ಲಿ ನಮ್ಮ ಸಮಸ್ಯೆ ಅಂದ್ರೆ ST ರಿಸರ್ವೇಶನ್ ಬಂದಿದೆ ನಮ್ಮ ಕ್ಷೇತ್ರದಲ್ಲಿ. ಆದ್ರೆ ಆ ಇಡೀ ನಮ್ಮ ಗ್ರಾಮದಲ್ಲಿ ST ಜನಾಂಗನೇ ಇಲ್ಲ. ಆದ್ರೆ ತಹಶೀಲ್ದಾರ್ ಕೇಳಿದವಾಗ ನೀವು SC ನಿಲ್ಸಿ ಗೆಲ್ಸಿ ಅಂತಂದ್ರು, SC ನಿಲ್ಸ್ತೇವೆ, ಗೆದ್ದಾಯ್ತು. ನಮ್ಮ ಗ್ರಾಚಾರವೋ ನಮ್ಮ ಪುಣ್ಯವೋ ಗೊತ್ತಿಲ್ಲ, ರಿಸರ್ವೇಶನ್ ಪುನಃ STಗೆ ಬಂತು ಅಧ್ಯಕ್ಷ ಸ್ಥಾನ. ಈಗ ಅಧ್ಯಕ್ಷ ಸ್ಥಾನಕ್ಕೆ ST ಬಿಟ್ಟು SC ಕೊಡ್ಲಿಕ್ಕೆ ಆಗಲ್ಲ ಅಂತ ನಮ್ಗೊಂದು ಆದೇಶ. ಹಾಗಾದ್ರೆ ನಮ್ಗೆ ಯಾಕೆ ಬೇಕು ಈ ರಾಜಕೀಯ ವ್ಯವಸ್ಥೆಗಳು ಅಂತ. ಎಸ್ ಎಸ್, ಧನ್ಯವಾದಗಳು. ಇಲ್ಲ, ತಾಲೂಕು ಪಂಚಾಯತ್ಗಳ ತಾಲೂಕು ಕೇಂದ್ರಗಳ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಇವತ್ತು ನೆನಪಿದೆ, ಮೊದಲ ನಿಮ್ಮ ಕಂದಾಯ ಸಚಿವರು, ರಾಜ್ಯದ ಕಂದಾಯ ಸಚಿವರು ಕೊಟ್ಟಂತ ಸ್ಟೇಟ್ಮೆಂಟು. ಜಗದೀಶ್ ಶೆಟ್ಟರ್ 43 ತಾಲೂಕುಗಳನ್ನ ಘೋಷಣೆ ಮಾಡಿದ್ರು, ಅನುದಾನ ಇಡ್ಲಿಲ್ಲ, ಆ ಕಾರಣಕ್ಕಾಗಿ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಕಡಬ, ಮೂಡಬಿದ್ರೆ ಪಂಚಾಯತ್ ಆಗಿತ್ತು, ತಾಲೂಕು ಕೇಂದ್ರ ಆಗಿತ್ತು, ಬ್ರಹ್ಮಾವರ ತಾಲೂಕು ಕೇಂದ್ರ ಆಗಿತ್ತು, ಬೈಂದೂರು ತಾಲೂಕು ಕೇಂದ್ರ ಆಗಿತ್ತು, ಎಲ್ಲವೂ ಕ್ಯಾನ್ಸಲ್ ಆಯಿತು. ಅದನ್ನ ನೀವು ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣ ಅನುದಾನ ಇರಲಿಲ್ಲ. ಸೊ ಇಲ್ಲಿ ಅನುದಾನ ಇಡದೆ 439 ಪಂಚಾಯತ್ಗಳನ್ನ ಘೋಷಣೆ ಮಾಡಿ. ಅನುದಾನ ಅಲ್ಲ, ಇನ್ನೂ ಸಹ ಕೆಲವು ತಾಲೂಕುಗಳು ಲಿಸ್ಟ್ ಅಲ್ಲಿ ಇದ್ದವು. ಕೇವಲ ತಮಗೆ ಬೇಕಾದ ತಾಲೂಕುಗಳನ್ನು 46 ಮತ್ತೆ ಆಯ್ಕೆ ಮಾಡಿದ್ರು. ಇಲ್ಲಿ ಸಹ 439 ಇದ್ದದ, ನಿಮಗೆ ಬೇಕಾದದನ್ನೇ ನೀವು ಮಾಡಿದ್ರು. ಇಲ್ಲಿ ಕಿಲೋಮೀಟರ್ ವ್ಯಾಪ್ತಿ ನೋಡಿ, ಅವರು ಹೇಳ್ತಾರೆ ಈಗ ಅಷ್ಟು ಕಿಲೋಮೀಟರ್ ದೂರ ಉಂಟಂತ. 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಮತ್ತು ಕರಾವಳಿಯಲ್ಲಿ 2,500ರಿಂದ 3,000 ಒಳಗಿನ ಜನಸಂಖ್ಯೆ ಇದ್ದಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ಕಡೆ ಅಸ್ತಿತ್ವಕ್ಕೆ ಬಂದಿವೆ. ಸರಿ ಸರ್, ನಾನು ಕೇಳುವಂತದ್ದು 43 ಪಂಚಾಯತ್ಗಳು ಸುಳ್ಳು. ಗ್ರಾಮ ಪಂಚಾಯತ್ 32 ಮೆಂಬರ್ ಗಳಿದ್ದಾರೆ. ನೀವು ಎಲ್ಲಿದ್ರಿ? 2,000 ಎಲ್ಲಿದ್ರಿ? ಚಾನ್ಸ್ ಇತ್ತು ಎಲ್ಲಾ ವಿಷಯ. ಇವರಿಗೆ ಬೇಕಾದಾಗೆ ಇವ್ರು ಗ್ರಾಮ ಪಂಚಾಯತ್ ಬೇಕು, ಇವ್ರು ಹೋಗಿಲ್ಲ, ಇವ್ರಿಗೆ ಅಭಿವೃದ್ಧಿ ಆಗತ್ತೆ ಇಲ್ಲ. ಪ್ರಭುಗಳು ಬೇಕಿತ್ತು, ನಿಮ್ಗೆ ಹೋಗ್ಬೇಕಿತ್ತು, ಎಲ್ಲರೂ ಹೋಗಿದ್ದಾರೆ. ಎಲ್ಲಾ ಇಡೀ ದೊಡ್ಡ ಗ್ರಾಮ ಪಂಚಾಯತ್ ನಮ್ಮ ಹತೋಟಿಗೆ ಬರಬೇಕು. ಸರಿ ಮಾಡಿ ಕೊಟ್ಟು ಬಿಡಿ. 43 ತಾಲೂಕು ಕೇಂದ್ರಗಳನ್ನ ತಡೆ ಹಿಡಿಯೋದಕ್ಕೆ ಅನುದಾನದ ಸಮಸ್ಯೆ ಆಗತ್ತೆ ಅಂತಾದ್ರೆ 439 ಪಂಚಾಯತ್ಗಳನ್ನು ಘೋಷಣೆ ಮಾಡಬೇಕಾದ್ರೆ ಒಂದ ನಿಮಗೆ ಅವರು ತಪ್ಪು ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಅನುದಾನ ಬಿಡುಗಡೆ ಮಾಡಬೇಕಿತ್ತಲ್ವಾ ಮೀನಮೇಷ ಎಣಿಸ್ತಾ ಇರುವಂತದ್ದು ಯಾಕೆ ಈಗ ನೋಡಿ ನಾವೀಗ ಮಾತಾಡ್ತಿದ್ರಿ ಸರ್ಕಾರ ದಿವಾಳಿ ಆಗಿದ್ಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ಲ ಸರ್ಕಾರ ದಿವಾಳಿ ಆಗಿಲ್ಲ 439 ಪಂಚಾಯತ್ಗಳಿಗೆ 20 ಲಕ್ಷ ಕೊಡೋದಕ್ಕೆ ಸರ್ಕಾರದತ್ರ ದುಡ್ಡಿಲ್ಲ ಅಂತ ಆದ್ರೆ ಸರ್ಕಾರದ ಸರ್ಕಾರದ ಪರಿಸ್ಥಿತಿಯ ಬಗ್ಗೆ ನಾವು ಅನೇಕ ಪ್ರಶ್ನೆಗಳು ಬರುತ್ತೆ ಸರ್ಕಾರ ಎಲ್ಲಿ ಸಹ 20 ಲಕ್ಷ ಕೊಡೋದಿಲ್ಲ ಅಂತ ಇರ್ತಾರೆ ಗ್ರಾಮ ಪಂಚಾಯತ್ಗಳಿಗೆ ಕಟ್ಟಡಕ್ಕೆ ಎಷ್ಟು ಅನುದಾನ ಬೇಕು 20 ಲಕ್ಷ ಪೀಠೋಪಕರಣ ಎಷ್ಟು ಬೇಕು ಪ್ರಸ್ತಾವನೆ ಆಗ್ತದೆ ಮಂಜೂರು ಆಗ್ತದೆ ಅದರಲ್ಲಿ ಏನು ಸಂಶಯ ಇಲ್ಲ ಮಂಜೂರು ಮಾಡ್ತಾರೆ ಜನವರಿ 9ಕ್ಕೆ ಇವರು ಘೋಷಣೆ ಮಾಡಿದ್ದಾರೆ ಜನವರಿ 9ಕ್ಕೆ ಇವತ್ತು ಜುಲೈಯಲ್ಲಿ ಇದ್ದೇವೆ ತಿಂಗಳ ಸಪುಟ ಸಂಪತ್ತು ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಆ 69 ಕೋಟಿ ಎಲ್ಲಿ ಹೋಯಿತು ಇವರಿಗೆ ಗೊತ್ತುಂಟು ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅವರು 14 ಮಾರ್ಚ್ 2004ನೇ ತಾರೀಕಿಗೆ 13ನೇ ಹಣಕಾಸು ಆಯೋಗದ ಸಮಯ ಮುಗಿಯಿತು ಅವರು 14 ಇದು ಫೈನಾನ್ಸ್ ಕಮಿಷನ್ ಅಲ್ಲಿ ಡೈರೆಕ್ಟ್ ಗ್ರಾಮ ಪಂಚಾಯತ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಒಂದ್ ನಿಮಿಷ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನಾನು ಚಿಕ್ಕಮಗಳೂರಿಂದ ಸರ್ ಚಿಕ್ಕಮಗಳೂರು ಪಕ್ಕ ಇಂದಾವರ ಅಂತ ತಮ್ಮ ಹೆಸರು ಹೇಳಿ ಸರ್ ಶಂಕರೇಗೌಡ ಅಂತ ಶಂಕರೇಗೌಡ್ರೆ ಮಾತಾಡಿ ಏನ್ ಹೇಳ್ತೀರಿ ಏನಿಲ್ಲ ಸರ್ ಕಳೆದ ಬಾರಿ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷಗಿರಿಯಾಗಿ ಇದ್ದಂತರು ಸುಮಾರು 12 ಲಕ್ಷ 13 ಲಕ್ಷ ಸಾಲವನ್ನು ವಹಿಸಿಟ್ಟು ಹೋಗಿದ್ದಾರೆ. ನಾವು ಈಗ ಹೊಸದಾಗಿ ನಮ್ಮ ಒಂದು ನಾನು ಬಿಜೆಪಿಯ ಕಾರ್ಯಕರ್ತ ನಮ್ಮ ಪಾರ್ಟಿನ 3 ಜನ ಅವರನ್ನು ಗೆಲ್ಸಿದ್ದೇವೆ. ಈಗ ಅವರು ಮೆಂಬರ್ ಆಗಿ ಕೂತಿದ್ದಾರೆ, ಕಾಂಗ್ರೆಸ್ನವರು ಅಧ್ಯಕ್ಷ ಆಗಿದ್ದಾರೆ, ಒಂದು ಪಾರ್ಟಿನ ಹೆಚ್ಕೊಂಡು ಹೋಗಿ. ಈಗ ನಮ್ಮ ಮನೆಯಿಂದ 2-3 ಬಾರಿ ಅವರು ಮೀಟಿಂಗ್ ಅಲ್ಲಿ ಕೂತು ನಿನ್ನೆ ಸಂಜೆ 5 ಗಂಟೆವರೆಗೂ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಹಳೆದು ಲೆಕ್ಕಾಚಾರ ತೆಗಿಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಎಸ್ ನಾನು ನಮ್ಮ ಕಾರ್ಯಕ್ರಮ ಬಹುಶಃ ಗ್ರಾಮ ಪಂಚಾಯತ್ಗಳಿಗೆ ಕಟ್ಟಡ ಇಲ್ಲ ಅಂತ ನಾವು ಹೊಸ ಗ್ರಾಮ ಪಂಚಾಯತ್ಗಳಿಗೆ ಏನ್ ಹೇಳ್ತೀರಿ ಕಟ್ಟಡದ ಬಗ್ಗೆ ಒಂದು ಮಾತು ಹೇಳ್ತೇನೆ. ಎಸ್ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, 20 ಲಕ್ಷ ಅನುದಾನ ಕೊಟ್ಟಿದ್ದಾರೆ ಅಂತೆಲ್ಲ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಓಪನಿಂಗ್ ಅನ್ನು ಮಾಡಿದ್ದಾರೆ ನಮ್ಮ ಸಿಟಿ ರವಿ ನೇತೃತ್ವದಲ್ಲಿ. ಅದರ ಮೇಲೆ 7 ಲಕ್ಷ ಸಾಲ ಇದೆ ಸರ್. ಅದ್ರ ಬಗ್ಗೆ ಕೇಳಿದ್ರೆ ಅದು ನಮಗೆ ಗೊತ್ತಿರೋಂತ ಪಿಡಿಒ ಮೇಡಮ್ ಅವರು ಸಾಮಾನ್ಯ ಸಮಾಜ. ಧನ್ಯವಾದಗಳು. ಅದು ಚಿಕ್ಕಮಗಳೂರಿನ ಅಲ್ಲಿ ಹೇಳಿದ್ರು, ಅಲ್ಲಿ ಒಂದು ಪಂಚಾಯತ್ಗೆ ಮಾತ್ರ ಕಟ್ಟಡ ಇಲ್ಲ, ಕೆಲವುದಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಸಿಟಿ ರವಿ ಅವರ ಕ್ಷೇತ್ರ ಅಂದ್ರೆ ಶಾಸಕರು ಬಿಡುಗಡೆ ಮಾಡಿಸಿಕೊಂಡು ಬಂದಿದ್ದಾರೆ. ಗ್ರಾಮ ಪಂಚಾಯತ್ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನೂತನ ಗ್ರಾಮ ಪಂಚಾಯತ್ಗಳಿಗೆ ಎಂಎಲ್ಎ ಆಗಲಿ ಎಂಪಿ ಆಗಲಿ ಯಾರು ಬಿಡುಗಡೆ ಮಾಡಿಲ್ಲ. 439 ಪಂಚಾಯತ್ಗಳಿಗೆ ಬಿಡುಗಡೆ ಆಗಲಿಲ್ಲ, ಉಳಿದ ಪಂಚಾಯತ್ಗಳಿಗೆ ಕಟ್ಟಡ ಇದೆ. ನೋಡಿ, ಕೆಲವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಕ್ಕೆ ಇತರೆ ಕಟ್ಟಡಗಳು ಇರ್ತವೆ, ಸರ್ಕಾರದ ಇತರೆ ಕಟ್ಟಡಗಳು ಇರ್ತವೆ, ಅದು ಖಾಲಿಯಾಗಿರ್ತವೆ. ಅಂತ ಸಂದರ್ಭಗಳಲ್ಲಿ ಅಂತ ಗ್ರಾಮ ಪಂಚಾಯತ್ ಆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಇತರ ಕಟ್ಟಡಗಳು ಮಾತ್ರ ಅಲ್ಲ, ಗ್ರಾಮ ಪಂಚಾಯತ್ ಆಫೀಸ್ ಇದ್ದಾರೆ, ಅದನ್ನು ಸ್ವಲ್ಪ ದೊಡ್ಡದು ಮಾಡಿ ಅದಕ್ಕೆ ಶಾಸಕರ ಅನುದಾನದಿಂದ ನಮ್ಮ ಇವರ ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರ ಅನುದಾನವನ್ನು ಒಂದು ಗ್ರಾಮ ಪಂಚಾಯತ್ಗೆ ಇದರಲ್ಲಿ ಕುಂದಾಪುರದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಉಪಯೋಗಿಸಿದ್ದಾರೆ, ಕೊಟ್ಟಿದ್ದು ಮಾತ್ರ ಕಾಮಗಾರಿ ಆಗಿಲ್ಲ. ಕಾಮಗಾರಿ ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಆದ್ರೆ ಇವರು ಕಾದು ಕೂತ್ಕೊಂಡು ಯಾರು ದುಡ್ಡು ಕೊಟ್ಟರು ಗೊತ್ತುಂಟು. ರಾಜ್ಯ ಸರ್ಕಾರ ನಾವು ಭಾಗ್ಯ ಕೊಟ್ಟು ದೇಶವನ್ನು ಗ್ರೀಸ್ ತರ ದಿವಾಳಿ 20 ಲಕ್ಷ 50 ಲಕ್ಷ ಗೊತ್ತುಂಟು. 50 ಲಕ್ಷ ಮಂಜೂರು ಮಾಡಿದ್ರು, ವರ್ಷ ಬೇಕು ಬಿಲ್ಡಿಂಗ್ ಕಟ್ಟಲಿಕ್ಕೆ. ಇವತ್ತು ನಾಳೆ ಎಂತ ಕಟ್ಟೋದು? ಹಲೋ, ನಮಸ್ಕಾರ. ಎಂತ ಮಾತಾಡ್ತಾವೆ ಬಿಲ್ಡಿಂಗ್ ಬಿಲ್ಡಿಂಗ್ ಅಂತಲ್ಲ. ಹಲೋ, 1 ಕೋಟಿ ಮಂಜೂರು ಮಾಡಿದ್ರೆ ತಮ್ಮ ಹೆಸರು ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾವು ಸಿದ್ದಗಟ್ಟೆಯಿಂದ ಸರ್. ಹೆಸರು ಹೇಳಿ ಸರ್ ತಮ್ಮದು? ನಂದು ಲೋಕೇಶ್ ಅಂತ ಸರ್. ಲೋಕೇಶ್ ಅವರೇ ಮಾತಾಡಿ, ಏನ್ ಹೇಳ್ತೀರಿ ಸರ್? ಪ್ರಭು ಅಂದ್ರೆ ನಮ್ಮ ಇಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಸರ್ ಪ್ರಭುನವರು. ಎಸ್, ನಾನು ಪ್ರಭು ಅವರ ಕ್ಯಾಂಡಿಡೇಟ್ ನ ಬಗ್ಗೆ ಮಾತಾಡ್ತಾ ಇಲ್ಲ, ಪಂಚಾಯತ್ಗಳಿಗೆ ಕಟ್ಟಡ ಇಲ್ಲ, ಅದಕ್ಕೆ ಏನ್ ಹೇಳ್ತೀರಿ ಸರ್ ನೀವು? ಎಸ್ ಎಸ್ ಧನ್ಯವಾದಗಳು. ಬಹುಶಃ ಪ್ರಭು ಅವರ ಅಭಿಮಾನಿ ಇರಬೇಕು. ಎಸ್, ನಾನು ಅದೇ ಕೇಳುವಂತದ್ದು. ನೀವು ಹೇಳ್ತಾ ಇದ್ದೀರಿ 20 ಲಕ್ಷ ಅಲ್ಲ, ಕೇಂದ್ರ ರಾಜ್ಯ ಸರ್ಕಾರ ಇತಿಮಿತಿಯಲ್ಲಿ ಅನುದಾನವನ್ನು ಒಪ್ಪಿಕೊಂಡೇ ನಾವು ಮಂಜೂರು ಮಾಡುದು. ಕೇಂದ್ರ ಸರ್ಕಾರ ಕೊಡ್ಲಿ ಬಿಡ್ಲಿ, ಕೊಡುವುದಕ್ಕೆ ನಮ್ಮ ಸ್ವಾಗತ, ಯಾವುದೇ ಮೂಲದಿಂದ ದುಡ್ಡು ಬಂದು ನಾವು ಸ್ವಾಗತ. ಆದ್ರೆ ಕೇಂದ್ರ ಸರ್ಕಾರ ಒಂದಲ್ಲ 10 ಕೋಟಿ ಮಂಜೂರು ಮಾಡಿದ್ರು, ಇವತ್ತರಿಂದ ನಾಳೆಗೆ ಬಿಲ್ಡಿಂಗ್ ಆಗ್ತದ? ಸಾಧ್ಯವಿಲ್ಲ. ಇವತ್ತು ಕಾಲೇಜು ಕಾಲೇಜ್ ಮಂಜೂರು ಮಾಡಿದ್ವಿ ನಾವು ಒಂದೇ ಮಾತಾಡೋದಲ್ಲ ನಾವು ನಮ್ಮ ಹಣೆಬರ ತಗೊಳ್ಳಬೇಕು ಇನ್ನೊಬ್ಬರ ಹಣೆಬರ ಹೇಳ್ಬೇಕು ಇವತ್ತು ಕಾಲೇಜ್ ಮಂಜೂರು ಆಯ್ತು ಎಷ್ಟು ಕಾಲೇಜಿಗೆ ಇಷ್ಟರವರೆಗೆ ದುಡ್ಡು ಬಿಡಿ ಯಾವುದೋ ಒಂದು ಪ್ರೈವೇಟ್ ಕಂಪನಿಗೆ ಕೊಟ್ಟು ಎಲ್ಲಾ ಮರಸರನ್ನು ಬೀದಿಗೆ ಹಾಕಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಬೀದಿಗೆ ವಿದ್ಯಾರ್ಥಿಗಳಿಗೆ ಬೀದಿಗೆ ಹಾಕಿದ ಸರ್ಕಾರ ಲಾಸ್ಟ್ ಪಂಚಾಯತ್ ಪುಂಜಲ್ಗಟ್ಟೆ ಇರಬಹುದು ಎಲ್ಲಾ ಕಡೆ ಇದು ಎಲ್ಲರಿಗೂ ಗೊತ್ತುಂಟು ವಿಶೇಷ ಕಾರ್ಯಕ್ರಮದಲ್ಲಿ ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಈ ದಿನದ ವಿಶೇಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಪ್ರಭುಗಳೇ, ನೀವು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಅಂದ್ರೆ ಕಾರ್ಯಕ್ರಮದ ಆರಂಭದಿಂದಲೇ ಒಂದು ವಿಚಾರವನ್ನ ಪ್ರತಿಪಾದನೆ ಮಾಡಿದ್ರಿ. ಕಾಲೇಜುಗಳ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಮಾಡಿರುವಂತ ಅಧ್ವಾನಗಳು ಏನಿದಾವೆ ಅವು ಅದರಷ್ಟು ದೊಡ್ಡದ್ದಲ್ಲ ನಮ್ಮದು. ಸೊ ನಿಮಗೆ ಅನಿಸ್ತಾ ಇಲ್ಲ ಅದು ಮತ್ತು ಇದು ಸೇಮ್ ಇದೆ ಪರಿಸ್ಥಿತಿ? ಅವರು ಏನು ಮಾಡಿದ್ರ ಕಂಟಿನ್ಯೂ ಮಾಡ್ತಾ ಇದ್ದೀರಿ? ನಾವು ಕಂಟಿನ್ಯೂ ಮಾಡುದಿಲ್ಲ. ನಾವು ಅದರ ಅನುಕರಣೆ ನಮ್ಮ ನೀತಿ ಇಲ್ಲ. ನಾವು ನಮ್ಮ ಗ್ರಾಮ ಪಂಚಾಯತ್ಗಳಿಗೆ ನೂತನವಾಗಿ ನಾವು ರಚನೆ ಮಾಡಿದ್ದೇವೆ. ಅದಕ್ಕೆ ಸೂಕ್ತ ಅನುದಾನವನ್ನು ಸಹ ಶೀಘ್ರದಲ್ಲಿ 6 ತಿಂಗಳಾಯ್ತು. ಇನ್ನು ಯಾವಾಗ ಬಿಲ್ಡಿಂಗ್ ಸಂವಿಧಾನ ಪ್ರಕಾರ ಕುರ್ಚಿ ಇಲ್ಲದಂತ ಅಧ್ಯಕ್ಷ ಯಾವತ್ತೂ ಪಂಚಾಯತ್ ಭಾರತದ ಸಂವಿಧಾನ ಪ್ರಕಾರ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯಲೇಬೇಕು. ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಆಗುದಿಲ್ಲ. ಸಚಿವ ಸಂಪುಟ ಇರಬಹುದು, ಬೇರೆ ಬೇರೆ ನೀತಿ ಸಂಹಿತೆ ಜಾರಿಯಲ್ಲಿತ್ತು. ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಅದಕ್ಕೆ ಅಡ್ಡಿ ಆತಂಕ ಉಂಟು. ಸಂವಿಧಾನ ಪ್ರಕಾರ ಮತದಾನ ಮಾಡಬೇಕು. ಈ ನೂತನವಾದ ಆದ ಗ್ರಾಮ ಪಂಚಾಯತ್ಗಳನ್ನು ಮತದಾನ ಮಾಡದಿದ್ರೆ ಅಲ್ಲಿ ತಾಂತ್ರಿಕ ಟೆಕ್ನಿಕಲ್ ವಿಷಯ ಸೃಷ್ಟಿಯಾಗ್ತದೆ. ಯಾಕಂದ್ರೆ ಒಂದು ಗ್ರಾಮ ಪಂಚಾಯತ್ ಮತದಾನ ಆಗ್ತದೆ, ಇವರು ಯಾರು ಇದಕ್ಕೆ ಅಂದ್ರೆ ಆ ರೀತಿ ಸ್ವಲ್ಪ ಮೊದಲೇ ಘೋಷಣೆ ಮಾಡಬಹುದಿತ್ತು. ಪಂಚಾಯತ್ಗಳನ್ನು 5 ವರ್ಷದ ನಂತರ ಮಾಡಬಹುದಿತ್ತು ಅಲ್ಲ ನೋಡಿ, ಸಂಪೂರ್ಣವಾದ ಕಟ್ಟಡ ಮಾಡಿ 5 ವರ್ಷದ ನಂತರ ಮಾಡಬಹುದಿತ್ತು ಅಲ್ಲ, ಹಾಗೇ ಇಲ್ಲ. ಎಡವಿದೆ ನಿಮ್ಮ ಸರ್ಕಾರ. ಯಾವುದೇ ಇಲಾಖೆಗಳು ಇರಲಿ, ಈ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಇರಲಿ, ಇತಿಹಾಸದಲ್ಲಿ ಯಾವುದೇ ಇಲಾಖೆಗಳ ಬೇರೆ ಬೇರೆ ಇಲಾಖೆಗಳ ಮಂಜೂರು ಆಗುವಾಗ ಯಾವುದೇ ಸರ್ಕಾರಗಳು ಬಿಲ್ಡಿಂಗ್ ಅನ್ನು ಕೊಟ್ಟು ಮಂಜೂರು ಮಾಡಿದ್ದಿಲ್ಲ. ಬಿಜೆಪಿ ಸರ್ಕಾರ ಇರಬಹುದು, ಅಲ್ಲ ಬಜೆಟ್ ನೋಡಿ ಅದು ಘಟನೋತ್ತರ ಮಂಜೂರಾತಿ ಉಂಟು. ಈಗ ಬಜೆಟ್ ನಲ್ಲಿ ಇಡದಿದ್ರು ಮುಖ್ಯಮಂತ್ರಿಯವರಿಗೆ ಒಂದು ಅಧಿಕಾರ ಉಂಟು. ಒಂದು ನಿಮಿಷ, ಜಗದೀಶ್ ಶೆಟ್ಟರ್ ಅವರು ಹೊಸ ತಾಲೂಕುಗಳನ್ನು ಘೋಷಣೆ ಮಾಡಿದ್ರು. ಒಂದು ತಾಲೂಕಿಗೆ 50 ಕೋಟಿ ಅಂತ ಅವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ಅದು ಏನಾಯ್ತು ಅಂತ ಮತ್ತೆ ಬೇರೆ ವಿಚಾರ. ಬಟ್ ಘೋಷಣೆ ಮಾಡಿ ತಾಲೂಕು ಕೇಂದ್ರ ಘೋಷಣೆ ಮಾಡುದು ವಿಚಾರ ಅಲ್ಲ. ನಾವು ಘೋಷಣೆ ಮಾಡುವಾಗ ಘೋಷಣೆಯೂ ಮಾಡೋದಿಲ್ಲ, ಬಿಡುಗಡೆ ಡೈರೆಕ್ಟ್ ಬಿಡುಗಡೆ ಮೂಲಕ ಸಚಿವ ಸಂಪುಟದ ತೀರ್ಮಾನ ಆಗಿದೆ. ಈ ಕರ್ನಾಟಕ ರಾಜ್ಯದಲ್ಲಿ 439 ಗ್ರಾಮ ಪಂಚಾಯತ್ಗಳು ಅಸ್ತಿತ್ವಕ್ಕೆ ಬಂದಿವೆ. ಈ ಗ್ರಾಮ ಪಂಚಾಯತ್ಗಳಿಗೆ ಯಾವುದೇ ಕಾರಣಕ್ಕೆ ಅನುದಾನ ಬಿಡುಗಡೆ ಆಗೇ ಆಗ್ತದೆ. ಕಾಲರ್ ಮಾತಾಡ್ತಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಶಶಿಕಾಂತ್ ಶಾನಭಾಗ್ ಅಂತ, ಕಿತ್ತೂರು ಪಂಚಾಯತ್ ಇಂದ ಮಾತಾಡೋದು. ಮಾತಾಡಿ ಸರ್, ಏನ್ ಹೇಳ್ತೀರಿ? ಈಗ ಪಂಚಾಯತ್ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ. ಈಗ ವಿಂಗಡಣೆ ಮಾಡುವಂತ ಅವಶ್ಯಕತೆ ಇತ್ತ? ಸರ್ಕಾರ ಯಾವ ಉದ್ದೇಶದಿಂದ ಪಂಚಾಯತ್ ವಿಂಗಡಣೆ ಮಾಡಿದೆ? ಈಗ ಉದಾಹರಣೆಗೆ ಹಿಡೂರು ಕುಂಜಾಡಿ ಪಂಚಾಯತ್ ಇರುವಂತ ಕುಟುಂಬಗಳು 600. 600 ಕುಟುಂಬದಲ್ಲಿ ಒಬ್ಬರಿಗೆ 400 ರೂಪಾಯಿ ಟ್ಯಾಕ್ಸ್ ಮನೆಗೆ ಹಾಕಿದ್ರು. ಬರುವಂತ ಟ್ಯಾಕ್ಸ್ 2,40,000. ಸಿಬ್ಬಂದಿಗೆ ಸಂಬಳ 3,15,000ರಿಂದ 3,20,000 ಆಗ್ತದೆ. ಸರ್ಕಾರದ ಅನುದಾನದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತದ? ಈಗ ಅಲ್ಲಿ ಕೂತರು ಹೇಳ್ತಾರೆ ನರೇಂದ್ರ ಮೋದಿ ಬಂದಿದ್ದು 1 ವರ್ಷದಿಂದ. ಏನು 15 ವರ್ಷ ಆಗಿಲ್ಲ ಬಂದು. ಯಾರೇ ಬಂದ್ರು ಕೂಡ ದೇಶವನ್ನು ಒಂದೇ ಸಲ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರಿಂದ ಅಸಾಧ್ಯ. ಈಗ ಒಂದು ಬೈಂದೂರು ತಾಲೂಕು ಮಾಡಬೇಕಂತ ಹೇಳಿ 3-4 ವರ್ಷ ಆಯ್ತು. ಇನ್ನು ಬೈಂದೂರು ತಾಲೂಕೇ ಆಗಿಲ್ಲ, ಕಚೇರಿ ಇಲ್ಲ, ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಇನ್ನು ನೀವು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 11 ಪಂಚಾಯತ್ ಅನ್ನು ಹೊಸದಾಗಿ ನೂತನವಾಗಿ ಮಾಡಿದ್ದೀರಿ. ಯಾವಾಗ ಅಭಿವೃದ್ಧಿ ಮಾಡೋದು? ಈಗ ಒಂದು ಶೌಚಾಲಯ ಇಲ್ಲ ಪಂಚಾಯತ್ ಅಲ್ಲಿ. ಹಿಡೂರು ಕುಂಜಾಡಿ ಪಂಚಾಯತ್ ಅಲ್ಲಿ ಒಂದು ಕಟ್ಟಡದಲ್ಲಿ ಎ ಆಫೀಸ್ ಮತ್ತು ಪಂಚಾಯತ್ ಅನ್ನು ಮಾಡಿದ್ದೇವೆ ಮೊನ್ನೆ. ಅದರಲ್ಲಿ ಇರುವಂತದ್ದು ಪಂಚಾಯತ್ ಚಿತ್ತೂರು ಪಂಚಾಯತ್ ವಿಂಗಡಣೆ ಮಾಡಿ ತಂದಂತ 4 ಕುರ್ಚಿಯಲ್ಲಿ ಈಗ 12 ಜನ ಸದಸ್ಯರು ಕೂತಿದ್ದಾರೆ ವಿನಃ ಸರ್ಕಾರ ನಯಾ ಪೈಸೆನೂ ಕೊಡ್ಲಿಲ್ಲ. ಅಲ್ಲಿ ಒಬ್ರು ಅದೇ ಆ ಪಂಚಾಯತಿಗೆ ಬೈಂದೂರು ತಾಲೂಕಲ್ಲಿ ಒಬ್ರು ಚೇರ್ ಅನ್ನು ಮನೆಯಿಂದಲೇ ಇಟ್ಕೊಂಡು ಬಂದ್ರು. ಅಲ್ಲಿ ಚೇರ್ ಇರಲಿಲ್ಲ, ಸ್ವತಃ ಮನೆಯಿಂದ ಚೇರ್ ಇಟ್ಕೊಂಡು ಬಂದ್ರು. ಅವ್ರಿಗೆ ಕೂಡ ಆ ಚೇರ್ ಅನ್ನು ಉಪಯೋಗಿಸ್ಲಿ ಬಿಡ್ಲಿಲ್ಲ. ಇದರ ನೋಡಿ ಸಂಪೂರ್ಣ ಉದ್ದೇಶ ಏನಂದ್ರೆ ಏನು ಆಗ್ತಾ ಇಲ್ಲ ರಾಜ್ಯದಲ್ಲಿ. ಬೆಳವಣಿಗೆ, ಅಭಿವೃದ್ಧಿ ಜೀರೋ. ನಾವು ಏನಾದರೂ ಮಾಡಬೇಕು, ನನ್ನ ಜನಗಳಿಗೆ ಮುಟ್ಬೇಕು, ಏನಾದರೂ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಹೊರತು 60 ವರ್ಷದಿಂದ ಇದೇ ಆದದ್ದು. ಇವರು ಯಾವುದನ್ನು ಕರ್ನಾಟಕದಲ್ಲಿ ಮಾಡುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಈ ಸಲದ ಮಾನ್ಸೂನ್ ಮಳೆ ನಮಗೆ ಕಡಿಮೆ ಬೀಳ್ತದೆ ಅಂತ ನಮಗೆ ವರದಿ ಬಂತು. ಕೂಡಲೇ ಮೋದಿ ಅವರು ನಮ್ಮ ಆಹಾರ ಸಾಮಗ್ರಿಗಳ ಇಂಪೋರ್ಟಿಗೆ ಕೂಡಲೇ ಅವಕಾಶ ಮಾಡಿಕೊಟ್ಟರು. ಅಂತ ದೂರದೃಷ್ಟಿಗಳ ನಾಯಕರು ನಮಗೆ ಸಿಕ್ಕಿಲ್ಲ, ಕಾಂಗ್ರೆಸ್ ಅಲ್ಲಿ ಇಲ್ಲ. ದೂರದೃಷ್ಟಿ ಇಲ್ಲದೆ ಏನಾದರೂ ಒಂದು ಮಾಡಬೇಕೆಂಬ ಒಂದು ಉದ್ದೇಶದಿಂದ ಮಾಡಿ ಈಗ ಜನಸಾಮಾನ್ಯರು, ಈಗ ಖಾಲಿ ಪಂಚಾಯತ್ ಮೆಂಬರ್ಗಳು ಮಾತ್ರ ಇದನ್ನು ಅನುಭವಿಸೋದಲ್ಲ, ಈಗ ಜನಸಾಮಾನ್ಯರು ಒಂದು ಅಪ್ಲಿಕೇಶನ್ ಇಟ್ಕೊಂಡು ಹೋಗಬೇಕಾದ್ರೆ ಆ ಪಂಚಾಯತ್ ಅವರು ಹೇಳ್ತಾರೆ ನಿಮ್ದು ಪಂಚಾಯತ್ ಅಲ್ಲಿ ಉಂಟು, ನಿಮ್ಮ ಪಂಚಾಯತ್ ಆದ ನಂತರ ಅಪ್ಲಿಕೇಶನ್ ಇಟ್ಕೊಂಡು ಬನ್ನಿ. ಇಲಾಖೆಗಳು ಪಂಚಾಯತ್ ಇರಬಹುದು, ಇಲಾಖೆ ಇರಬಹುದು, ಅದು ಬೇರ್ಪಡೆಗೊಳ್ಳುವಾಗ ಅದು ಸರ್ವಸಾಮಾನ್ಯ. ನಿಮಗೆ ಒಂದು ಜಿಲ್ಲಾಧಿಕಾರಿ ಕಚೇರಿಗೆ ಬೇರೆ ಕಡೆಗೆ ಸ್ಥಳಾಂತರ ಆಗ್ತದೆ, ನಮ್ಗೆ ಗೊತ್ತಿರ್ತಾರೆ, ಗೊತ್ತಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಅವಿದ್ಯಾವಂತ ಇರ್ತಾರೆ, ಬರ್ತಾರೆ, ಮತ್ತೆ ಸರಿಯಾಗ್ತದೆ. ಅದರಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ಮಾಡಿದಂತದ್ದಲ್ಲ ಇದು, ಯಾವುದೋ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡಿದ್ರಿ, ಇರಲಾರದೆ ಇರುವ ಬಿಟ್ಟುಕೊಂಡಾಗ ಇದು ದೂರದೃಷ್ಟಿ ಇಟ್ಟುಕೊಂಡೇ ಮಾಡಿದ್ದು. ಈಗ ತಾತ್ಕಾಲಿಕವಾಗಿ ಸ್ವಲ್ಪ ಕಷ್ಟವಾಗಬಹುದು. ಅಸಹಾಯಕತೆ ಇಲ್ಲ, 2 ವರ್ಷ ಹೋಗ್ಲಿ. ಈಗ ವಿರೋಧ ಮಾಡೋರು ಹೇಳ್ತಾರೆ ಗ್ರಾಮ ಪಂಚಾಯತ್ ಆಗಿದ್ದು ಒಳ್ಳೇದಾಯ್ತು ಅಂತ. ನಾವು ಹೇಳ್ತೇವೆ ಅಲ್ಲ, ನೀವು ಅಲ್ಲ, ರಾಜ್ಯದಲ್ಲಿ ಮೊದಲು ಸಹ ಬಂದಿದೆ, ಈಗ ಬರ್ತಿದ್ದು ನಿಮ್ಮ ರಾಜ್ಯ ಸರ್ಕಾರಕ್ಕೆ ಬರ್ತಿತ್ತು. ನಿಮ್ಮ ಸರ್ಕಾರ ಮೊದಲು ಸಹ ಡೈರೆಕ್ಟ್ ಬರ್ತಿತ್ತು, ರಾಜ್ಯ ಸರ್ಕಾರದ ಮುಖಾಂತರ ಬರ್ತಿತ್ತು. ವರ್ಷ ನಿಮ್ಮ ಸರ್ಕಾರ ದುರುಪಯೋಗ ಮಾಡಿದೆ. ಹಾಗಾದ್ರೆ ನೀವು ನಿಮ್ಮ ತನ ನೀವೇ ಹೇಳ್ತೀರಿ, ನಿಮ್ಮ ಬಟ್ಟೆ ಬಾಲಾಯ್ತಲ್ಲ ನಿಮ್ಮ ವಿಷಯ. ಹಲೋ ನಮಸ್ತೆ, ಯಾವ ಕಾರಣಗಳಿಂದ ಕೂಡಿದ ನಿಮ್ಮ ಸರ್ಕಾರ ಏನೆಲ್ಲ ಮಾಡಿದೆ? ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಪ್ರಕಾಶ್ ಪೂಜಾರ್, ಕುಂದಾಪುರದಿಂದ ಮಾತಾಡಿ. ಪ್ರಕಾಶ್ ಪೂಜಾರ, ಏನ್ ಹೇಳ್ತೀರಿ? ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜಾಡಿ ಅಂತ ಒಂದು ಪಂಚಾಯತ್ ನಲ್ಲಿ ಡಿವೈಡ್ ಆಗಿದೆ, ಗೋಪಾಳಿ ಬಿಜಾಡಿ ಅಂತ ಆಗಿದೆ. ಬಿಜಾಡಿ ಗ್ರಾಮ ಪಂಚಾಯತ್ ಅಣ್ಣ ತಮ್ಮ ಆಗಿತ್ತು ಗೋಪಾಳಿ ಬಿಜಾಡಿ. ಗೋಪಾಳಿಗೆ ಮೂಲಭೂತ ಸೌಕರ್ಯ ಏನ್ ಬೇಕು ಎಲ್ಲವೂ ಇತ್ತು, ಆದ್ರೂ ಅವರು ಗ್ರಾಮ ಪಂಚಾಯತ್ ಘೋಷಣೆ ಮಾಡಿದ್ದಾರೆ. ಆದ್ರೆ ಬಿಜಾಡಿ ಪಂಚಾಯತ್ ಕಟ್ಟಡ ಇರೋದು ಗೋಪಾಡಿಯಲ್ಲಿ, ಕಂದಾಯ ಗ್ರಾಮ. ಈಗ ಬಿಜಾಡಿಯವರು ಹೊರಗೆ ಹೋಗಿದ್ದಾರೆ, ಬಿಜಾಡಿಯವರು ಅತಂತ್ರ ಆಗಿದೆ. ಬಿಜಾಡಿ ಯಾವ ರೀತಿ ಆಗಿದೆ ಅಂದ್ರೆ ಜನರಿಗೆ ಏನೂ ಸೌಕರ್ಯ ಕೊಡಲಾರದಂತ ಸ್ಥಿತಿ ಇದೆ. ಕಟ್ಟಡ ಇಲ್ಲ, ಅಧ್ಯಕ್ಷ ಸ್ಥಾನ ಇಲ್ಲ, ಎಸ್ಟಿ ಮೀಸಲಾತಿಯ ಎಚ್ ಕೆ ಪಾಟೀಲ್ ಹೇಳಿದಾರೆ ಕಾನೂನು ತೊಡಕನ್ನು ಇಮಿಡಿಯೇಟ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದಾರೆ ವಿಧಾನಸಭೆಯಲ್ಲಿ. ಅದನ್ನ ನಿರೀಕ್ಷೆಯಲ್ಲಿದ್ದೀವಿ, ಏನು ಮಾಡಲಿಲ್ಲ, ಅಧ್ಯಕ್ಷರು ಇಲ್ಲ, ಉಪಾಧ್ಯಕ್ಷರು ಇಲ್ಲ, ಆಡಿ ಇಲ್ಲ, ಆಡಳಿತಾಧಿಕಾರಿಗಳು ನೇಮಕಾತಿ ಇಲ್ಲ, ಅನ್ನೋದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಜನರು ಕಂಗಾಲಾಗಿದ್ದಾರೆ. ಮೊನ್ನೆ ಪ್ರವಾಹದಲ್ಲಿ ಎಲ್ಲಾ ಮೆಂಬರ್ಗಳು ಬಯಸ್ಕೊತಾ ಇದ್ದಾರೆ, ಆದ್ರೆ ಯಾವ ರೀತಿ ಸೌಕರ್ಯ ಕೊಡಬೇಕನ್ನೋ ಬಗ್ಗೆ ಅಧಿಕಾರಿಗಳಿಲ್ಲ ನಮ್ಮ ಹತ್ರ. ಗ್ರಾಮೀಣ ಬಹಳಷ್ಟು ಕನ್ಫ್ಯೂಷನ್ ಇದೆ. ಈಗ ಗೋಪಾಡಿ ಬಿಜೆಪಿ ಅಂತ ಹೇಳಿದ್ರು, ಒಂದು ಪಂಚಾಯತ್ ಇತ್ತು, 2 ಮಾಡಿದ್ರು, ಏನು ಸಾಧನೆ? ಸಾಧನೆ ಏನಂತ ಮತ್ತೆ ಗೊತ್ತಾಗ್ತದೆ ಈಗ, ಗೊತ್ತಾಗೋದು ಜನಗಳೆಲ್ಲ ಅನುಭವಿಸಿ ಶಾಪ ಹಾಕಿದ ಶಾಪವೇ ಇಲ್ಲ, ಏನಿಲ್ಲ. ನಾವು ನಮ್ಮ ಈಗ ಮೂಗಿನ ನೆಲಕ್ಕೆ ನಾವು ಮಾತಾಡೋದು, ಗ್ರಾಮ ಪಂಚಾಯತ್ ಗ್ರಾಮಸ್ಥರ ಅತಂತ್ರ ಪರಿಸ್ಥಿತಿ ಎಲ್ಲಿಯೂ ಆಗಿಲ್ಲ, ನಮ್ಮಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ. ಗ್ರಾಮ ಪಂಚಾಯತ್ಗಳಲ್ಲಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಗೌರವಾನ್ವಿತ ಸದಸ್ಯರು ಅವರು ಇಚ್ಛಾಶಕ್ತಿ ಇದ್ದಲ್ಲಿ ಯಾವುದೇ ಅತಂತ್ರ ಪರಿಸ್ಥಿತಿ ಇಲ್ಲ. ಗ್ರಾಮೀಣಾಭಿವೃದ್ಧಿ ಸಚಿವರು ಈಗ ಸೆಷನ್ ಆಗ್ತಾ ಇದೆ, ಬೆಳಗಾವಿ ಸೆಷನ್ ಅಲ್ಲಿ ಅಥವಾ ಬೆಂಗಳೂರಿನಲ್ಲಿ ಈಗ ನಡೀತಾ ಇರುವಂತಹ ಸೆಷನ್ ಅಲ್ಲಿ ಆಗಿರ್ಬೋದು, ಎಲ್ಲೂ ಮಾತಾಡಿದ್ರು ಸರ್ ಅಸಹಾಯಕತೆ ಹೇಳ್ತಾರೆ. ನಾವು ಪ್ರಸ್ತಾವನೆ ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗಳ ಹಣಕಾಸು ಇಲಾಖೆ ಅದನ್ನ ಅಪ್ರೂವ್ ಮಾಡ್ತಾ ಇಲ್ಲ, ಅದು ಮೊನ್ನೆ ವಿಚಾರ. ಆಯ್ತಲ್ವಾ? ಅಲ್ಲ, ನಾನು ಸತ್ಯ ಹೇಳ್ಬೇಕಾದ್ರೆ ನಾವು ರಾಜ್ಯ ಮಟ್ಟದ ವಿಚಾರವನ್ನು ಮಾತಾಡ್ಲಿಕ್ಕೆ ನಾವು ಒಪ್ಪೊಂದಲ್ಲ. ನಾವು ಸುಮ್ಮನೆ ಬಾಯಿ ಬಂದಾಗಿ ಮಾತಾಡುದಿಲ್ಲ ನಾನು, ಯಾಕಂದ್ರೆ ನನ್ಗೆ ಅಗತ್ಯ ಇಲ್ಲ. ಸುಮ್ಮನೆ ನಾವು ಅಂಕಿಅಂಶ ಸುಳ್ಳು ಅಂಕಿಅಂಶ ಕೊಡುದಿಲ್ಲ. ರಾಜ್ಯದ ವಿಷಯ, ರಾಜ್ಯದ ವಿಷಯವನ್ನು ರಾಜ್ಯದ ನಾಯಕರುಗಳು ಕೇಳ್ತಾ ಇರುವಂತದ್ದು. ರಾಜ್ಯದ ನಾಯಕರು ಎಡವಿದ್ದಾರೆ, ರಾಜ್ಯಗಳನ್ನ ತುಗಲಕ್ಕೆ ದರಬಾರ ತುಗಲಕ್ಕಿಲ್ಲ, ಏನಿಲ್ಲ. ನೀವು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದ ಅನುದಾನವನ್ನು ಸಂಪೂರ್ಣವಾಗಿ ಮಂಜೂರಾಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನೊಂದು 6 ತಿಂಗಳು ಕಳೆದು 6 ತಿಂಗಳು ಆಗ್ಲೇ ಹೇಳಿದಲ್ಲ, 1 ಕೋಟಿ ಬಂದ್ರು ಸಹ 2 ಕೋಟಿ ಬಂದ್ರು ಸಹ ಇವತ್ತಿನಿಂದ ನಾಳೆಗೆ ಕಟ್ಟಡ ಮಾಡ್ಲಿಕ್ಕೆ ಆಗ್ತದ? ನಾವು ಅತಂತ್ರ ಮಾತಾಡ್ತೀವಿ. ಮೂವ್ ಆಗಿ 1 ತಿಂಗಳು ಸಹ ಸಾಕು, ದೊಡ್ಡ ವಿಷಯ ಅಲ್ಲ. ನಮ್ಮ ಹಣಕಾಸು ಕರ್ನಾಟಕದಲ್ಲಿ ದುಡ್ಡುಂಟು, ಇದು ಮೂಲಭೂತ ಸೌಕರ್ಯ. ಬಿಡುಗಡೆ ಮಾಡೋದಕ್ಕೆ ಏನ್ ಸಮಸ್ಯೆ? ಅಲ್ಲ, ಬಿಡುಗಡೆ ಮಾಡ್ತಾರೆ, ಎಲ್ಲಿ ಮಾಡಿ ಮಾಡೋದಿಲ್ಲ ಅಂತ ಹೇಳಿಲ್ಲ, ಮಾಡ್ತೇನೆ ಅಂತಾನೂ ಹೇಳಿಲ್ಲ. ಅಲ್ಲ, ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ನಮ್ಮ ಕಾಂಗ್ರೆಸ್ ಮಿತ್ರರು ವಿತ್ತಂಡವಾದ ಮಾಡ್ತಾ ಇದ್ದಾರೆ. ರಾಜ್ಯದ ವಿಷಯ ಅಲ್ಲ ಇದು. ರಾಜ್ಯವೇ ಗ್ರಾಮಗಳಿಗೆ ಹಣಕಾಸನ್ನು ಒದಗಿಸಿಕೊಡಬೇಕು. ಅದು ವಿಧಾನಸೌಧದಲ್ಲಿ ನಿರ್ಧಾರ ಆಗಬೇಕು ಹೊರತು ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ನಿರ್ಧಾರ ಆಗಕ್ಕೆ ಆಗುತ್ತಿಲ್ಲ. ಇವರು ಅದನ್ನು ಮನದಟ್ಟು ಮಾಡಿಕೊಳ್ಬೇಕು ಆದಷ್ಟು ಬೇಗ. ನಮ್ಮಲ್ಲಿ 15% ಮಿನಿಸ್ಟರ್ಗಳಿದ್ದಾರೆ. ಕರ್ನಾಟಕ ರಾಜ್ಯದ 15% ಮಿನಿಸ್ಟರ್ಗಳು ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಈ 15% ಮಿನಿಸ್ಟರ್ಗಳಿಗೆ ಒತ್ತಡ ಹಾಕಿ ಮೋದಿ ಅವರು ಕಳಿಸಿಕೊಟ್ಟ 33 ಕೋಟಿ ಜೊತೆಗೆ ಇನ್ನು ನಿಮ್ಮಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ರೆ ಅದನ್ನು ಕಳಿಸಿಕೊಡಿ. ವಿಕೇಂದ್ರೀಕರಣ ಮಾಡಿ ಗ್ರಾಮ ಪಂಚಾಯತ್ಗಳ ಅಭಿವೃದ್ಧಿಗೆ ಪ್ರಯತ್ನ ಮಾಡೋಣ. ವಿತ್ತಂಡವಾದ ಮಾಡಿ ನಾವು ಏನು ಪ್ರಯೋಜನ ಇಲ್ಲ. ಸದೃಢವಾಗಿ ಬೆಳೆಯಬೇಕು ಎಂಬ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ರಚನೆ ಮಾಡಿದ್ರು. ಎಸ್ ಪ್ರಭುಗಳೇ, ಧನ್ಯವಾದಗಳು. ಅದೇ ರೀತಿ ಮಹೇಶ್ ತುಪ್ಪೇಕಲ್ ಅವರೇ ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸೋದಕ್ಕೆ. ಒಂದಂತೂ ಸ್ಪಷ್ಟ, ಇಲ್ಲಿವರೆಗೆ ಕಟ್ಟಡ ಗ್ರಾಮ ಪಂಚಾಯತ್ಗಳು, ನೂತನ ಗ್ರಾಮ ಪಂಚಾಯತ್ಗಳಿಗೆ ಕಟ್ಟಡ ಭಾಗ್ಯ ಒದಗಿಲ್ಲ ಮತ್ತು ಒದಗುವಂತ ಸೂಚನೆಯೂ ಕೂಡ ಸರಕಾರದ ಲೆವೆಲ್ ನಲ್ಲಿ ಕಾಣಿಸ್ತಾ ಇಲ್ಲ. ಜನಗಳು ಕೇಳ್ತಾ ಇರುವಂತ ಪ್ರಶ್ನೆ ಅದೇ. 439 ಗ್ರಾಮ ಪಂಚಾಯತ್ಗಳನ್ನ ಹೊಸದಾಗಿ ಘೋಷಣೆ ಮಾಡಿದ್ರಿ, ಮಾಡಿದ ಸಾಧನೆ ಏನು ಅನ್ನುವಂಥದ್ದೊಂದು ಪ್ರಶ್ನೆ. ಈಗಾಗಲೇ ಗೋಪಾಡಿ ಮತ್ತು ಬೀಜಾಡಿ ಈ ರೀತಿ ಹಲವಾರು ಉದಾಹರಣೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೊಡಬಹುದು. ಏನು ಸಾಧನೆ ಮಾಡಿದ್ರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಜನ ಕೇಳ್ತಾ ಇದ್ದಾರೆ. ಸೊ ಏನು ಮಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು ಇದು ಇವತ್ತಿನ ವಿಶೇಷ. ನಿಮ್ಮವರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ